हाय फ्रेंड्स गुड इवनिंग टू एवरी वन एल्लरिगू ई ओंदु क्लासिगे स्वागत ना आफीसर्स अड्डादल्ली प्रतिदिनद ओंदु प्रचलित विद्यमानगळन्नु नोड्ता इद्दीवि एल्ल स्पर्धात्मक परीक्षेगळिगे उपयुक्तवागुवंतह प्रचलित विद्यमानगळु कन्नडदल्ली आफीसर्स अड्डा यूट्यूब चानल अल्ली इदन्न नावु नोड्ता इद्दीवि ईगागले सो मत्ते इवत्तेनु नावु ई ओंदु वीडियोवन्नु नोड्तीवि इदे सेम वीडियोद एल्ल निमगे स्लैड्गळु आफीसर्स अड्डा टेलीग्राम चानल अल्ली कूड काणिसिगुत्तवे सो एल्लरिगू स्ट्रीमिंग आगता इदे करेक्टागी बर्ता इदे अंत हेळि नानु भावस्ता इद्दीनि आल्मोस्ट साकष्टु जन जॉयिन आगिदारे सो विल स्टार्ट द क्लास सो 6 सेकेंड अल्ली 100 जन जॉयिन आगिदारे ओके सो एल्लरिगू वेलकम वेलकम टू द क्लास गुड इवनिंग टू आल आफ् यू सो इवत्तिन क्लास अन्नु नावु शुरु माडोण मे 2 2020 ओंदु प्रचलित विद्यमानगळन्नु नाविल्ली गमनिस्ता इद्दीवि ಅದಕ್ಕಿಂತ ಪೂರ್ವದೊಳಗಡೆ ನಮ್ಮ ಆಫೀಸರ್ಸ್ ಅಡ್ಡಾ ಅಂತೇಳಿ ಒಂದು ಟೆಲಿಗ್ರಾಮ್ ಚಾನಲ್ ಕೂಡ ಇದೆ ಆಫೀಸರ್ಸ್ ಅಡ್ಡಾ ಟೆಲಿಗ್ರಾಮ್ ಚಾನಲ್ ಯಾರು ನೀವು ಸಬ್ಸ್ಕ್ರೈಬರ್ ಆಗಿಲ್ಲ ಇಮಿಡಿಯೇಟ್ಲಿ ಸಬ್ಸ್ಕ್ರೈಬರ್ ಆಗೋಕ್ಕೆ ಸಾಧ್ಯ ಆಗಿರಬೇಕು ಮತ್ತು ನಮ್ಮ ಆಲ್ಟ್ ಆಫ್ ಆನ್ಸರ್ ರೈಟಿಂಗ್ ಅಂತ ಚಾನಲ್ ಕೂಡ ಇದೆ ಸೊ ಅಲ್ಲಿಯೂ ಕೂಡ ನೀವು ಯಾರು ಸಬ್ಸ್ಕ್ರೈಬರ್ ಆಗಿಲ್ಲ ಇಮಿಡಿಯೇಟ್ಲಿ ಅದನ್ನು ಸಬ್ಸ್ಕ್ರಿಪ್ಷನ್ ತೊಗೊಳೋಕ್ಕೆ ಸಾಧ್ಯ ಆಗಿರಬೇಕು ಸೊ ಇಲ್ಲಿ ಎಲ್ಲ ಕಡೆ ನಿಮಗೆ ಪ್ರಚಲಿತ ವಿದ್ಯಮಾನಗಳಿರ್ಬೋದು ಸ್ಪರ್ಧಾತ್ಮಕ ಪರೀಕ್ಷೆಗೆ ಸಂಬಂಧಪಟ್ಟಂಥ ಇತರ ಮಾಹಿತಿಗಳಿರ್ಬೋದು ಮತ್ತು ನಾನು ಕೆಲವೊಂದಿಷ್ಟು ಹಿಸ್ಟ್ರಿ ಇರ್ಬೋದು ಜಿಯೋಗ್ರಫಿ ಇರ್ಬೋದು ಪಾಲಿಟಿ ಇರ್ಬೋದು ಎಕನಾಮಿಕ್ಸ್ ಇರ್ಬೋದು ಕರೆಂಟ್ ಅಫೇರ್ಸ್ ಇರ್ಬೋದು ಹಿಂದಿನ ಒಂದು ವರ್ಷದ ಪ್ರಚಲಿತ ವಿದ್ಯಮಾನಗಳಿರ್ಬೋದು ಇವೆಲ್ಲವನ್ನು ಫ್ರೀ ಕ್ಲಾಸಲ್ಲಿ ಮಾಡ್ತಾ ಇದ್ದೀನಿ ಯಾವುದೂ ಪೇಯ್ಡ್ ಇಲ್ಲ ಎಲ್ಲ ಫ್ರೀ ಕ್ಲಾಸಲ್ಲಿದ್ದಾವೆ ನೀವು ಇವೆಲ್ಲ ಲಿಂಕ್ಗಳನ್ನು ನೀವೆಲ್ಲಿ ನೋಡ್ಬೋದು ಅಂತಂದರೆ ಸೊ ಆಫೀಸರ್ಸ್ ಅಡ್ಡ ಟೆಲಿಗ್ರಾಮ್ ಚಾನಲಲ್ಲಿ ಈ ಎಲ್ಲ ಲಿಂಕ್ಗಳನ್ನು ನೀವು ನೋಡಬಹುದು ಸೊ ಈಗ ನೀವೇನು ವಿಡಿಯೋ ನೋಡ್ತಾ ಇದ್ದೀರಿ ಇದು ಆಫೀಸರ್ಸ್ ಅಡ್ಡ ಯೂಟ್ಯೂಬ್ ಚಾನಲ್ ಸೊ ಯೂಟ್ಯೂಬ್ ಚಾನಲ್ ಕೆಳಗಡೆ ನಿಮಗೆ ಅಲ್ಲಿ ಸ್ಕ್ರೀನ್ ಕೆಳಗಡೆ ಸಬ್ಸ್ಕ್ರೈಬ್ ಅಂತ ಒಂದು ಬಟನ್ ಇದೆ ನೀವು ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಬೆಲ್ ಐಕನ್ ಪ್ರೆಸ್ ಮಾಡಬೇಕು ಅಂದರೆ ನೀವು ಸಬ್ಸ್ಕ್ರಿಪ್ಷನ್ ತೊಗೊಳೋದ್ರ ಮೂಲಕ ನಮ್ಮ ಎಲ್ಲ ವಿಡಿಯೋಗಳನ್ನು ನೀವು ನೋಡ್ಬೋದು ಯಾವುದೇ ವಿಡಿಯೋಗಳು ನಿಮಗೆ ಮಿಸ್ ಆಗೋದಿಲ್ಲ ಸೊ ಇನ್ನು ಮುಂದುವರೆದಂತೆ ಇವತ್ತಿನ ಒಂದು ನ್ಯೂಸಲ್ಲಿ ಏನು ಬಂದಿದೆ ಅಂತಂದರೆ ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ ಬಗ್ಗೆ ಬಂದಿದೆ ISS ಅಂತ ಕರೀತೀವಿ ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ ಅಂತಂದರೆ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣ ಅಂತ ಕರಿತೀವಿ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣ ಬಾಹ್ಯಾಕಾಶ ನಿಲ್ದಾಣ ಅಂತ ಕರಿತೀವಿ ಸರ್ ಏನಿದು ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣ ಅಂತಂದರೆ ಏನು ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ ಅಂತಂದರೆ ಇವು ಬಾಹ್ಯಾಕಾಶದಲ್ಲಿರ್ತಕ್ಕಂಥ ಒಂದು ಲ್ಯಾಬೊರೇಟ್ರಿ ಅಂತ ತಿಳ್ಕೊಂಬಿಟ್ಟು ಫಾರ್ ಎಕ್ಸಾಂಪಲ್ ಏನು ನಮಗೆ ಇಲ್ಲ ಓಕೆ ಸೊ ಬ್ಲೂ ಕಲರ್ ಏನೇನು ಕಾಣ್ತಾ ಇದೆ ಇದೆಲ್ಲ ಭೂಮಿ ಇದು ಭೂಮಿಯ ಮೇಲ್ಗಡೆ ಇಲ್ಲಿ ನಮಗೆ ಫಾರ್ ಎಕ್ಸಾಂಪಲ್ ಇದು ಭೂಮಿ ಇದೆ ಅಂತಂದರೆ ಭೂಮಿಯ ಮೇಲ್ಗಡೆ ಸುಮಾರು 400 ಕಿಲೋಮೀಟರ್ ಎತ್ತರದ ಕಕ್ಷೆ ಒಳಗಡೆ 400 ಕಿಲೋಮೀಟರ್ ಎತ್ತರದ ಕಕ್ಷೆ ಒಳಗಡೆ ಈ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣ ತಿರುಗ್ತಾ ಇರ್ತದೆ ಇದು ಏನಂತಂದರೆ ಇಟ್ ಈಸ್ ಜಸ್ಟ್ ನಥಿಂಗ್ ಬಟ್ ಅ ಲ್ಯಾಬ್ ಇನ್ ದ ಸ್ಪೇಸ್ ಇಟ್ ಈಸ್ ಜಸ್ಟ್ ಲೈಕ್ ಅ ಲ್ಯಾಬ್ ಇನ್ ದ ಸ್ಪೇಸ್ ಬಾಹ್ಯಾಕಾಶದಲ್ಲಿರುವಂತಹ ಒಂದು ಪ್ರಯೋಗಾಲಯ ಅಂತ ಕರಿತೀವಿ ಸೊ ಇದನ್ನು ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ ಅಂತ ಕರಿತೀವಿ ಅವಾಗವಾಗ ಇಲ್ಲಿ ಗಗನಯಾತ್ರಿಗಳು ಹೋಗ್ತಾರೆ ತಮಗೆ ಏನೇನು ಬೇಕೆಲ್ಲ ಎಕ್ಸ್ಪೆರಿಮೆಂಟ್ಗಳನ್ನು ಮಾಡ್ತಾರೆ ಮತ್ತು ಅಲ್ಲಿಂದ ವಾಪಸ್ ಬರ್ತಾರೆ ಮತ್ತು ಹೋಗ್ತಾರೆ ಬರ್ತಾರೆ ಈ ರೀತಿ ನಡೆದಿರ್ತವೆ ಇಲ್ಲಿ ಪ್ರಮುಖವಾಗಿ ಜಗತ್ತಿನ 5 ಪ್ರಮುಖ ರಾಷ್ಟ್ರಗಳು ಸೇರಿಕೊಂಡು ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣವನ್ನು ನಿರ್ಮಾಣ ಮಾಡಿದೆ ಇದು ನಮ್ಮ ಭೂಮಿಯ ಮೇಲಿನಿಂದ ಓಕೆ ಸೊ 400 ಕಿಲೋಮೀಟರ್ ಎತ್ತರದ ಕಕ್ಷೆ ಒಳಗಡೆ ಈ 400 ಕಿಲೋಮೀಟರ್ ಎತ್ತರದ ಕಕ್ಷೆಯನ್ನು ನಾವು ಕೆಳಕಕ್ಷೆ ಅಂತ ಕರಿತೀವಿ ಭೂಮಿಯ ಕೆಳಕಕ್ಷೆ ಅಥವಾ ಲೋ ಅರ್ತ್ ಆರ್ಬಿಟ್ ಅಂತ ಕರಿತೀವಿ ಲೋ ಅರ್ತ್ ಆರ್ಬಿಟ್ ಅಂಥೇಳಿ ನಾವು ಕರಿತೀವಿ ಇಲ್ಲಿ ಇದು ಯಾವಾಗಿದ್ರೂ ನಮಗೆ ತಿರುಗ್ತಾ ಇರೋದು ಇದಿಷ್ಟು ನಿಮಗೆ ಗೊತ್ತಿರಬೇಕು ಮತ್ತು 2022 ನಾವು ಕೂಡ ನಮ್ಮ ಭಾರತ ದೇಶ ಕೂಡ ಇಂಥ ಒಂದು ಅಂತಾರಾಷ್ಟ್ರೀಯ ನಿಲ್ದಾಣವನ್ನು ಬಾಹ್ಯಾಕಾಶ ನಿಲ್ದಾಣವನ್ನು ನಾವು ಮಾಡಬೇಕಂಥೇಳಿ ಒಂದು ಪ್ಲ್ಯಾನ್ ಕೂಡ ಇದೆ ಇದನ್ನು ಹೋದ ವರ್ಷ 2019 ನಮ್ಮ ಇಸ್ರೋ ಅಧ್ಯಕ್ಷರಾದಂತಹ ಕೆ ಶಿವನ್ ಅವರು ಈಗಾಗಲೇ ಹೇಳಿದ್ದಾರೆ ಸುಮಾರೊಂದು 200 ಕೆಜಿ ಭಾರ ಇರತಕ್ಕಂಥ ಒಂದು ಸಣ್ಣ ಪ್ರಮಾಣದ ಬಾಹ್ಯಾಕಾಶ ನಿಲ್ದಾಣವನ್ನು ನಾವು ಕಳಿಸ್ತಾ ಇರ್ತೀವಿ ಅಂದರೆ ಇದೇನಾಗ್ತವ 400 ಕಿಲೋಮೀಟರ್ ಎತ್ತರದಲ್ಲಿ ಯಾವಾಗಲೂ ಭೂಮಿಯನ್ನು ಸುತ್ತಾಗ್ತಿರ್ತೈತಿ ಸೊ ಅದರೊಳಗಡೆ ಅವಾಗವಾಗ ಗಗನಯಾತ್ರಿಗಳು ಹೋಗ್ತಾರೆ ಅಧ್ಯಯನವನ್ನು ಮಾಡ್ತಾರೆ ಮತ್ತು ವಾಪಸ್ಸು ಬರ್ತಾರೆ ಭಾಳಷ್ಟು ಜನರಿಗೆ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣ ನೋಡಿರೋದಿಲ್ಲ ಅದಕ್ಕೆ ನಾನಿಲ್ಲಿ ಅದನ್ನು ಸಾಂದರ್ಭಿಕವಾಗಿ ಒಂದು ಚಿತ್ರವನ್ನು ಕೂಡ ಹಾಕಿದ್ದೀನಿ ಇದೇನಂತಂದರೆ ಇಲ್ಲಿ ನಮಗೆಲ್ಲ ಕಡೆ ಸೋಲಾರ್ ಪ್ಯಾನಲ್ಗಳಿರ್ತಾವೆ ಈ ಸೋಲಾರ್ ಪ್ಯಾನಲ್ಗಳ ಮುಖಾಂತರ ಇದು ಕಾರ್ಯವನ್ನು ನಿರ್ವಹಿಸೋದು ಇದು ಮೇನ್ ಬಾಡಿ ಏನಿದೆ ಸರ್ ಇಲ್ಲಿ ಮೇನ್ ಬಾಡಿ ಇದೆ ಇದರ ಒಳಗಡೆ ಇಲ್ಲಿ ವಿಜ್ಞಾನಿಗಳು ಅಂದರೆ ಆಸ್ಟ್ರೋನಾಟ್ಸ್ ಹೋಗ್ತಾರೆ ಅಲ್ಲೆಲ್ಲ ಕೆಲವೊಂದು ಪ್ರಯೋಗಗಳನ್ನು ಮಾಡ್ತಾರೆ ಮತ್ತೆ ವಾಪಸ್ಸು ಬರ್ತಾರೆ ಈ ರೀತಿ ನಮಗೆ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣ ವರ್ಕ್ ಆಗ್ತಾ ಇರೋದು ಇದು ಯಾಕೆ ನ್ಯೂಸಲ್ಲಿದೆ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣ ಯಾಕೆ ನ್ಯೂಸಲ್ಲಿದೆ ಅಂತಂದರೆ ಒಂದು ಮಿಷನ್ ನಮಗೆ ನ್ಯೂಸಲ್ಲಿ ಬಂದಿದೆ ಯಾವುದು ಸರ್ ಡೆಮೋ 2 ಮಿಷನ್ ಅಂತ ಕರೀತಾರೆ ಈ ಮಿಷನ್ ಹೆಸರು ಡೆಮೋ 2 ಮಿಷನ್
ಇದು ಒಂದು ಸ್ವಲ್ಪ ವಿಜ್ಞಾನ ಮತ್ತು ತಂತ್ರಜ್ಞಾನಕ್ಕೆ ಸಂಬಂಧಿಸಿದಂಥದ್ದು. ಡೆಮೋ 2, ವಿಜ್ಞಾನ ಮತ್ತು ತಂತ್ರಜ್ಞಾನ, ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ. ಈ ಮಿಷನನ್ನು ಇಬ್ಬರಲ್ಲಿ ಸೆಂಡ್ ಮಾಡ್ತಾ ಇದ್ದಾರೆ. ಇನ್ನು ಕೆಲವೇ ದಿನಗಳಲ್ಲಿ ಈ ಮಿಷನನ್ನು ಇಬ್ಬರು ಏನು ಮಾಡ್ತಾ ಇದ್ದಾರೆ ಸರ್, ಇಲ್ಲಿ ಸೆಂಡ್ ಮಾಡ್ತಾ ಇದ್ದಾರೆ. ಯಾವ ಮಿಷನ್ ಇದು? ಡೆಮೋ 2 ಮಿಷನ್. ಇದನ್ನು ಯಾರು ಮಾಡ್ತಾ ಇದ್ದಾರೆ? ಜಂಟಿ ಸಹಭಾಗಿತ್ವದಲ್ಲಿ ಒಂದು ನಮ್ಮ ನಾಸಾ ಇದೆ, ಅಮೆರಿಕದ ಬಾಹ್ಯಾಕಾಶ ಸಂಸ್ಥೆ, ಇನ್ನೊಂದು ಅಮೆರಿಕದ ಖಾಸಗಿ ಬಾಹ್ಯಾಕಾಶ ಸಂಸ್ಥೆ ಇದೆ ಸರ್, ಸ್ಪೇಸ್ ಎಕ್ಸ್ ಅಂತೆ. ನೀವು ಕೂಡ ಕೇಳಿರಬಹುದು, ಒಂದು ಸ್ಪೇಸ್ ಎಕ್ಸ್, ಇನ್ನೊಂದು ನಾಸಾ. ನಾಸಾ ಅಂತಂದರೆ ಇದು ಅಮೇರಿಕ ಸರ್ಕಾರದ್ದು, ನ್ಯಾಷನಲ್ ಅಡ್ಮಿನ್ ಸಾರಿ ಇದು ನಾಸಾ ಅಂತಂದರೆ ಸೊ ನಾವೇನಂತ ಕರಿತೀವಿ ಇಲ್ಲಿ, ನ್ಯಾಷನಲ್ ಅಡ್ಮಿನಿಸ್ಟ್ರೇಷನ್ ಸಾರಿ ನ್ಯಾಷನಲ್ ಏರೋನಾಟಿಕ್ಸ್ ಆ್ಯಂಡ್ ಸ್ಪೇಸ್ ಅಡ್ಮಿನಿಸ್ಟ್ರೇಷನ್ ಅಂತ ಕರಿತೀವಿ. ಓಕೆ, ಸೊ ನ್ಯಾಷನಲ್ ಏರೋನಾಟಿಕ್ಸ್ ಆ್ಯಂಡ್ ಸ್ಪೇಸ್ ಅಡ್ಮಿನಿಸ್ಟ್ರೇಷನ್ ನಾಸಾ ಅಂತ ಕರಿತೀವಿ. ಇದು ಸರ್ಕಾರದ್ದು. ಇನ್ನೊಂದು ಯಾವುದಿದೆ? ಸ್ಪೇಸ್ ಎಕ್ಸ್. ನಿಮ್ಗೆ ಇನ್ನೊಂದು ಗೊತ್ತಿರಬೇಕು, ನಮ್ಮ ಭಾರತ ದೇಶದೊಳಗಡೆ ಬಾಹ್ಯಾಕಾಶಕ್ಕೆ ಸಂಬಂಧಪಟ್ಟಂಗೆ ವರ್ಕ್ ಮಾಡೋಕ್ಕೆ ಇಸ್ರೋ ಮಾತ್ರ ಇದೆ. ಇಲ್ಲಿ ಯಾವುದು ಖಾಸಗಿ ಸಂಸ್ಥೆಗಳು ರಾಕೆಟ್ಗಳನ್ನೆಲ್ಲ ಹಾರಿ ಬಿಡೋದಿಲ್ಲ. ಬಟ್ ಅಮೇರಿಕಾದಲ್ಲಿ ಸಿಚುವೇಶನ್ ಡಿಫರೆಂಟ್ ಇದೆ. ಅಲ್ಲಿ ನಾಸಾಕ್ಕಿಂತನೂ ಸ್ಪೇಸ್ ಎಕ್ಸ್ ಅನ್ನುವಂಥ ಒಂದು ಸಂಸ್ಥೆ ಬಹಳ ಮುಂದುವರೆದು ಕೆಲಸವನ್ನು ಮಾಡ್ತಾ ಇದೆ. ಮತ್ತು ಇದ್ರ ಜೊತೆಗೆ ನಿಮಗೊಂದು ಎಕ್ಸ್ಟ್ರಾ ಮಾಹಿತಿ ಹಾಗೆ ಗೊತ್ತಿರಲಿ, ಇನ್ನೂ ಒಂದು ಸಂಸ್ಥೆ ಇದೆ ಸರ್ ಅಲ್ಲಿ, ಯಾವುದು? ಅದು ಬ್ಲೂ ಮೂನ್ ಅಂತ ಕರಿತೀವಿ, ಬ್ಲೂ ಮೂನ್. ಓಕೆ, ಸೊ ಬ್ಲೂ ಮೂನ್ ಅಂತ ಒಂದು ಕಂಪನಿ. ಇದು ಕೂಡ ಏನಂತಂದರೆ ಬಾಹ್ಯಾಕಾಶ ಕ್ಷೇತ್ರದೊಳಗಡೆ ಬಹಳ ಸಾಧನೆಯನ್ನು ಮಾಡ್ತಾ ಇದೆ. ಒಂದು ಸ್ಪೇಸ್ ಎಕ್ಸು, ಇನ್ನೊಂದು ಬ್ಲೂ ಮೂನ್. ಇವೆರಡು ಪ್ರೈವೇಟ್. ನಾಸಾ ಏನಿದೆ, ಇದು ಗೌರ್ಮೆಂಟದ್ದು. ನಿಮಗೆ ಗೊತ್ತಿದೆ ಬ್ಲೂ ಮೂನ್ ಭಾಳಷ್ಟು ಜನರಿಗೆ ಗೊತ್ತಿರಬೇಕು. ನಾನು ಆಫ್ಲೈನ್ ಕ್ಲಾಸಸ್ಸಲ್ಲಿದ್ದಾಗ ಇದರ ಕಂಪನಿ ಬಗ್ಗೆ ಭಾಳ ಹೇಳಿದ್ದೀನಿ ನಿಮಗೆ. ಯಾಕಂದರೆ ಈ ಕಂಪನಿಯ ಓನರ್, ಈ ಕಂಪನಿಯ ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರ್ ಬೇರೆ ಯಾರೂ ಅಲ್ಲ. ಓಕೆ, ಸೊ ಅದು ಅಮೆಜಾನ್ ಕಂಪನಿಯ CEO, ದ್ಯಾಟ್ ಈಸ್ ಜೆಫ್ ಬೆಜೋಸ್. ಜೆಫ್ ಬೆಜೋಸ್ ಅನ್ನುವಂಥ ವ್ಯಕ್ತಿ ಇವತ್ತು ಜಗತ್ತಿನ ಅತ್ಯಂತ ಶ್ರೀಮಂತ ವ್ಯಕ್ತಿ, ಬಿಲ್ ಗೇಟ್ಸ್ಗಿಂತನೂ ಉನ್ನತ ಸ್ಥಾನದೊಳಗಡೆ ಇವತ್ತು ಅವರಾಗ. ಸೊ ಅವರೇ ಈ ಕಂಪನಿಯ ಒಂದು ಮುಖ್ಯಸ್ಥರು ಕೂಡ ಹೌದು. ಬ್ಲೂ ಮೂನ್ ಅನ್ನುವಂಥ ಕಂಪನಿ, ಇನ್ನೊಂದು ಸ್ಪೇಸ್ ಎಕ್ಸ್, ಇವೆರಡು ಖಾಸಗಿ ಕಂಪನಿಗಳು. ಈಗ ನಾವು ಏನು ಡಿಸ್ಕಸ್ ಮಾಡ್ತಾ ಇದ್ದೀವಿ, ಡೆಮೋ 2 ಮಿಷನ್, ಇದನ್ನು ಮಾಡ್ತಾ ಇರೋದು ನಾಸಾ ಮತ್ತು ಸ್ಪೇಸ್ ಎಕ್ಸ್. ಏನು ಮಾಡ್ತಾ ಇದ್ದಾರೆ ಸರ್ ಇದು? ಏನಿದ್ರ ಉದ್ದೇಶ ಏನು? ಈ ಉದ್ದೇಶ ಏನಂತಂದರೆ, ಈ ಮಿಷನ್ನದ ಉದ್ದೇಶ ಆಸ್ಟ್ರೋನಾಟ್ಸ್ ಅಂತಂದರೆ ಗಗನಯಾತ್ರಿಗಳನ್ನು ಬಾಹ್ಯಾಕಾಶ ನಿಲ್ದಾಣಕ್ಕೆ ತೆಗೆದುಕೊಂಡು ಹೋಗುವಂಥ ಮಿಷನ್. ಈಗಾಗಲೇ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣ ಭೂಮಿಯಿಂದ 400 ಕಿಲೋಮೀಟರ್ ಎತ್ತರದಲ್ಲಿ ಭೂಮಿಯನ್ನು ಸುತ್ತಾಗ್ತಾ ಇದೆ. ಸೊ ಅಲ್ಲಿಗೆ ಗಗನಯಾತ್ರಿಗಳನ್ನು ತೊಗೊಂಡು ಹೋಗುವಂಥ ಒಂದು ಮಿಷನ್ ಇದೆ. ತೊಗೊಂಡು ಹೋಗಿ ಬಿಟ್ಟು ಇದು ಕೊಲ್ಯಾಪ್ಸ್ ಆಗಿಬಿಡೋದು, ಮತ್ತು ಅವ್ರನ್ನ ಕರ್ಕೊಂಡ್ಬರೋಕ್ಕೆ ಮತ್ತೊಂದು ಮಿಷನ್ ಹೋಗ್ತದೆ. ಸೊ ಈಗ ಸದ್ಯ ಅಲ್ಲಿ ಕರ್ಕೊಂಡು ಹೋಗೋಕ್ಕೆ ಈ ಒಂದು ಮಿಷನ್ ಇದೆ. ಸೊ ಇದನ್ನು ನಾಸಾದವರು ಮತ್ತು ಸ್ಪೇಸ್ ಎಕ್ಸ್ ಅವರು ಮಾಡ್ತಾ ಇದ್ದಾರೆ. ಮತ್ತು ಇದನ್ನು ಎಲ್ಲಿಂದ ಉಡಾವಣೆ ಮಾಡ್ತಾರೆ ಅಂದರೆ, ಕೆನಡಿ ಸ್ಪೇಸ್ ಸೆಂಟರ್ ಅಂತ ಇದೆ, ಕೆನಡಿ ಸ್ಪೇಸ್ ಸೆಂಟರ್. ಇದು ಅಮೇರಿಕಾದಲ್ಲಿದೆ, ಕೇಪ್ ಕೆನವರಲ್ ಅಂತಕ್ಕಂಥ ಒಂದು ದ್ವೀಪದಲ್ಲಿ, ಫ್ಲೋರಿಡಾ ರಾಜ್ಯದಲ್ಲಿ, ಅಮೇರಿಕಾದಲ್ಲಿ ಇದೆ. ಫ್ಲೋರಿಡಾ ರಾಜ್ಯದೊಳಗಡೆ ಅಮೇರಿಕಾ. ನೀವು ಅಮೇರಿಕಾ ಮ್ಯಾಪ್ ನೋಡಿದ್ರಿ ಅಂತಂದರೆ, ಸೊ ಈ ಥರ ಹೀಗೆ ಅಮೇರಿಕಾ ನಿಮಗೆ ಮ್ಯಾಪ್ ಬರೋದು, ಇಲ್ಲಿ ನಮಗೆ ಫ್ಲೋರಿಡಾ ಬರುತ್ತೆ. ಫ್ಲೋರಿಡಾ ಅಂಥೇಳಿ ಒಂದು ರಾಜ್ಯ. ಕ್ಯೂಬಾ ಅಂತ ಒಂದು ದೇಶ ಬರ್ತೈತಿ, ಈ ಕ್ಯೂಬಾ ದೇಶದ ಮೇಲುಗಡೆ ಫ್ಲೋರಿಡಾ ರಾಜ್ಯ ಬರೋದು. ಸೊ ಅಲ್ಲಿಂದ ಇದನ್ನು ಹಾರಾಟ ಮಾಡ್ತಾ ಇದ್ದಾರೆ, ಉಡಾವಣೆ ಮಾಡ್ತಾ ಇದ್ದಾರೆ. ನೆಕ್ಸ್ಟು ಸ್ಪೇಸ್ ಎಕ್ಸ್ ಅನ್ನುವಂಥದ್ದು ಏನಿದು, ನಿಮಗೆ ಈಗಾಗಲೇ ಹೇಳಿದಂಗೆ ಖಾಸಗಿ ಸಂಸ್ಥೆ. ಇದರ ಓನರ್ ಯಾರು ಸರ್? ಇದರ ಓನರು ನಿಮಗೂ ಗೊತ್ತಿದೆ, ಸಾಕಷ್ಟು ಅವರ ಮೋಟಿವೇಶ್ನಲ್ ವೀಡಿಯೋಸ್ಗಳು ಇದ್ದಾವೆ ಯೂಟ್ಯೂಬ್ ಒಳಗಡೆ. ಸೊ ಇಲಾನ್ ಮಸ್ಕ್ ಅಂತ ಕರಿತೀವಿ, ಇಲಾನ್ ಮಸ್ಕ್. ಬಹಳ ಕಡಿಮೆ ಅವಧಿ ಒಳಗಡೆ ಅತಿ ಹೆಚ್ಚು ಸಾಧನೆಯನ್ನು ಮಾಡಿದಂಥ ಜಗತ್ತಿನ ಕೆಲವೇ ವ್ಯಕ್ತಿಗಳಲ್ಲಿ ಇವರು ಕೂಡ ಒಬ್ಬರಿದ್ದಾರೆ, ಇಲಾನ್ ಮಸ್ಕ್ ಅಂತ ಕರಿತೀವಿ. ಸೊ ಡೆಮೋ 2 ಮಿಷನ್ ಸ್ವಲ್ಪ ನೆನ್ಪಿಟ್ಟುಕೊಳ್ಳೋಕೆ ಸಾಧ್ಯ ಇರಬೇಕು. ಇದರ ಮುಖ್ಯ ಉದ್ದೇಶ ಗಗನಯಾತ್ರಿಗಳನ್ನು ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣಕ್ಕೆ ಕರ್ಕೊಂಡು ಹೋಗೋದು. ನೆಕ್ಸ್ಟು, ಮತ್ತು ಈಗಾಗಲೇ ಅಮೇರಿಕಾದವ್ರು ಇಂಥ ಪ್ರೊಜೆಕ್ಟ್ ಮಾಡಿದ್ದಾರೇನು ಅಂದರೆ, ಮನುಷ್ಯನನ್ನು ಬಾಹ್ಯಾಕಾಶಕ್ಕೆ ಯಾವಾಗ ಕರ್ಕೊಂಡು ಹೋಗಿದ್ದಾರೆ ಅಮೇರಿಕಾದವರು? ಫಸ್ಟ್ ಟೈಮ್ ಕರ್ಕೊಂಡು ಹೋಗಿದ್ದು ಪ್ರಾಜೆಕ್ಟ್ ಮರ್ಕ್ಯೂರಿಯಲ್, 1958-63 ಇಸ್ವಿ ಒಳಗಡೆ. ಆವಾಗ ಫಸ್ಟ್ ಮ್ಯಾನ್ ಇನ್ ಸ್ಪೇಸ್ ಪ್ರೋಗ್ರಾಮ್. ಓಕೆ, ಬಾಹ್ಯಾಕಾಶಕ್ಕೆ ಫಸ್ಟ್ ಟೈಮ್ ಮನುಷ್ಯನನ್ನು ಕರ್ಕೊಂಡು ಹೋಗುವಂಥ ಪ್ರೋಗ್ರಾಮ್ಗಳು ಆ ಒಂದು ಟೈಮಲ್ಲಿ ನಡೆದು. ಟೋಟಲ್ 6 ಉಡಾವಣೆಗಳು ನಡೆದು ಸರ್. 6 ಮ್ಯಾನ್ಡ್ ಫ್ಲೈಟ್ಸ್ ಅಂತ ಕರಿತೀವಿ. ಮ್ಯಾನ್ಡ್ ಅಂತಂದರೆ ಮನುಷ್ಯ ಸಹಿತ, ಮಾನವ ಸಹಿತ ನೌಕೆಗಳು. ಇದಾದಮೇಲೆ 62-66 ಇಸ್ವಿ ಒಳಗಡೆ ಜಮಿನಿ ಪ್ರೋಗ್ರಾಮ್ಗಳು ನಡೆದು, ಇದು ಕೂಡ ಮನುಷ್ಯನನ್ನು ಬಾಹ್ಯಾಕಾಶಕ್ಕೆ ತೆಗೆದುಕೊಂಡು ಹೋದು. ನೆಕ್ಸ್ಟು ಅಪೋಲೋ ಪ್ರೋಗ್ರಾಮ್ ನಡೀತು 1963-72. ಅವಾಗಲೇ ಏನಾಯಿತು ಅಂತಂದರೆ, ಮನುಷ್ಯನನ್ನು ಎಲ್ಲಿ ಚಂದ್ರನ ಮೇಲೆ ಇಳಿಸುವಂಥ ಯೋಜನೆ ಇತ್ತು. ಈ ಅಪೋಲೋ ಪ್ರೋಗ್ರಾಮದ ಅಪೋಲೋ 11 ಅನ್ನುವಂಥ ನೌಕೆ ಏನಾಯ್ತು ಅಂದರೆ, ಫಸ್ಟು ಮನುಷ್ಯನನ್ನು ಚಂದ್ರನ ಮೇಲೆ ಇಳಿಸ್ತು. ಯಾವಾಗ ಅದು? ಜುಲೈ 20, 1969. ನೀಲ್ ಆರ್ಮ್ಸ್ಟ್ರಾಂಗ್, ಮೈಕಲ್ ಕಾಲಿನ್ಸ್ ಮತ್ತು ಬಜ್ ಆಲ್ಡ್ರಿನ್, 3 ಜನ ಏನಂತಂದರೆ ಇವರು ಗಗನಯಾತ್ರಿಗಳು ಚಂದ್ರನಲ್ಲಿಗೆ ಹೋದರು. ಫಸ್ಟ್ ಚಂದ್ರನ ಮೇಲೆ ಕಾಲಿಟ್ಟಿದ್ದು ನೀಲ್ ಆರ್ಮ್ಸ್ಟ್ರಾಂಗ್. ಇದು ನಿಮಗೆಲ್ಲ ಗೊತ್ತಿರುವಂಥ ವಿಚಾರ.
ನೆಕ್ಸ್ಟು ಸ್ಪೇಸ್ ಶಟಲ್ ಪ್ರೋಗ್ರಾಮ್ ಅಂತ ಮಾಡಿದರು 1981 2011 ಸೊ ಇದನ್ನು ಕೂಡ ಏನಂತಂದರೆ ಓಕೆ ಸೊ ಮನುಷ್ಯನನ್ನು ಬಾಹ್ಯಾಕಾಶಕ್ಕೆ ಕಳಿಸುವಂಥ ನೌಕೆ ಅಂದರೆ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಮೇರಿಕ 1958 ಇಸವಿಯಿಂದನೂ ಕಂಟಿನ್ಯೂಸ್ ಆಗಿ ಮನುಷ್ಯನನ್ನು ಬಾಹ್ಯಾಕಾಶಕ್ಕೆ ಕಳಿಸುವಂಥ ಪ್ರಯತ್ನಗಳನ್ನು ಕೈಬಿಟ್ಟಿಲ್ಲ ಆ ಪ್ರಯತ್ನಗಳನ್ನು ಪಡ್ತಾನೇ ಇದೆ ಸಾಕಷ್ಟು ಸರಿ ವಿಫಲ ಕೂಡ ಆಗಿದೆ ಸಾಕಷ್ಟು ಸರಿ ಜಗತ್ತಿಗೆ ಮಾದರಿಯಾಗೋ ಥರ ಸಕ್ಸಸ್ ಕೂಡ ಆಗಿದೆ ಇದನ್ನು ನಾವು ಈ ಒಂದು ಮಾಹಿತಿಯಿಂದ ತಿಳ್ಕೋಬೋದು ಇನ್ನು ಮುಂದುವರೆದಂತೆ ಈ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣ ಇದರ ಬಗ್ಗೆ ಒಂದೆರಡು ಪಾಯಿಂಟ್ ನೋಡೋಣ ನಿಮಗೆ ಇವು ಕ್ವಶನ್ ಬರುವಂಥ ಸಾಧ್ಯತೆಗಳಿದವು ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ ಅಂತ ಕರಿತೀವಿ ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ ಇದನ್ನು ಆರ್ಟಿಫಿಷಿಯಲ್ ಸೆಟಲೈಟ್ ಇದು ಲೋ ಅರ್ತ್ ಆರ್ಬಿಟ್ ಲೋ ಅರ್ತ್ ಆರ್ಬಿಟ್ ಅಂತಂದರೆ ಭೂಮಿಯಿಂದ 400 ಕಿಲೋಮೀಟರ್ ಎತ್ತರದ ಒಳಗಡೆ ಇದು ಏನು ನಮ್ಮನ್ನು ಭೂಮಿಯನ್ನು ಸುತ್ತಾಗ್ತಾ ಇರ್ತದೆ ಇದನ್ನು ಲೋ ಅರ್ತ್ ಆರ್ಬಿಟ್ ಅಂತ ಕರಿತೀವಿ 400 ಕಿಲೋಮೀಟರ್ ಎತ್ತರದವರೆಗೆ ಇದು ಸುತ್ತಾಗ್ತಾ ಇರ್ತದೆ ಮತ್ತು ನೀವು ಕೇಳ್ಬೋದು ಸರ್ ಲೋ ಅರ್ತ್ ಆರ್ಬಿಟ್ ಅಂದರೆ ಬರೀ 400 ಕಿಲೋಮೀಟರ್ ಅಷ್ಟೇನು ಹಾಗೇನಲ್ಲ ಟೋಟಲ್ 2000 ಕಿಲೋಮೀಟರ್ವರೆಗೆ ಎಲ್ಲನೂ ಲೋ ಅರ್ತ್ ಆರ್ಬಿಟ್ ಅಂತಲೇ ಕರಿತೀವಿ ಸೊ ಈ ಒಂದು ಪ್ರಾಜೆಕ್ಟನ್ನು ಯಾರು ಹಾರಿಬಿಟ್ಟರು ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ ಇವತ್ತೇ 400 ಕಿಲೋಮೀಟರ್ ಎತ್ತರದಲ್ಲಿ ದೊಡ್ಡ ಒಂದು ಲ್ಯಾಬ್ ತಿರುಗ್ತಾ ಇದೆ ಬಹಳ ದೊಡ್ಡದಿದೆ ನೀವು ತಿಳ್ಕೊಂಡಿರ್ಬೋದು ಸಣ್ಣದಿರ್ಬೋದು ಅಂತ ಇಲ್ಲ ಇದು ಸುಮಾರು ಒಂದು ಫುಟ್ಬಾಲ್ ಗ್ರೌಂಡ್ ಅಷ್ಟು ದೊಡ್ಡದಿದೆ ಇತ್ತೀಚೆಗೆ ನೀವು ಟಿ ವಿಯಲ್ಲಿ ಪೇಪರಲ್ಲಿ ಕೂಡ ನ್ಯೂಸ್ ಬಂದಿತ್ತು ಈ ಒಂದು COVID-19 ಎಲ್ಲ ಕಡೆ ಏನಾಗಿದೆ ಅಂತಂದರೆ ವಾಯುಮಾಲಿನ್ಯ ಕಡಿಮೆ ಆಗಿದೆ ಈ ವಾಯುಮಾಲಿನ್ಯ ಕಡಿಮೆ ಆಗಿದ್ದಕ್ಕೆ ಜಗತ್ತಿನ ಕೆಲವು ಭಾಗಗಳಿಂದ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣ ನೋಡೋಕೆ ಕೂಡ ಸಿಗ್ತಾ ಇದೆ ಸೊ ಅಷ್ಟು ಹತ್ತಿರದಲ್ಲಿದೆ 400 ಕಿಲೋಮೀಟರ್ ಏನು ಬಹಳ ದೊಡ್ಡದಲ್ಲ ಇದು ಓಕೆ ಸೊ ಇದನ್ನು ಯಾರು ಹಾರಿಬಿಟ್ರು 5 ದೇಶಗಳು ಇಲ್ಲಿ ಮುಖ್ಯವಾಗಿ ಭಾಗವಹಿಸಿದೆ ಒಂದನೇದ್ದು ಅಮೇರಿಕಾ ಅಮೇರಿಕಾದ ಬಾಹ್ಯಾಕಾಶ ಸಂಸ್ಥೆ ನಾಸಾ ಅಂತ ಕರಿತೀವಿ ನ್ಯಾಷನಲ್ ಅಡ್ಮಿನಿಸ್ಟ್ರೇಷನ್ ಆ್ಯಂಡ್ ನ್ಯಾಷನಲ್ ಏರೋನಾಟಿಕ್ಸ್ ಆ್ಯಂಡ್ ಸ್ಪೇಸ್ ಅಡ್ಮಿನಿಸ್ಟ್ರೇಷನ್ ದಟ್ ಇಸ್ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೇರಿಕಾ ನೆಕ್ಸ್ಟು ರಾಸ್ಕೋಮಾಸ್ ದಟ್ ಇಸ್ ಫ್ರಮ್ ರಷ್ಯಾ ಜಾಕ್ಸಾ ಜಪಾನಿಯನ್ ಸ್ಪೇಸ್ ಏಜೆನ್ಸಿ ದಟ್ ಇಸ್ ಜಾಕ್ಸಾ ESA ಅಂತಂದರೆ ಯುರೋಪಿಯನ್ ಸ್ಪೇಸ್ ಏಜೆನ್ಸಿ ದಟ್ ಇಸ್ ಯುರೋಪ್ ಕೆನಡಿಯನ್ ಸ್ಪೇಸ್ ಏಜೆನ್ಸಿ CSA ಫ್ರಾಮ್ ಕೆನಡಾ ಅಮೇರಿಕಾ ರಷ್ಯಾ ಜಪಾನ್ ಯುರೋಪ್ ಕೆನಡಾ 5 ದೇಶಗಳು ಸೇರಿಕೊಂಡು ಅಂತಾರಾಷ್ಟ್ರೀಯ ಬಾಹ್ಯಾಕಾಶವನ್ನು ನಿರ್ಮಾಣ ಮಾಡಿ ಈಗಾಗಲೇ ಅದನ್ನು ಬಿಟ್ಟಿದ್ದಾವೆ ಇವ್ರ ನಡುವೆ ಅಂತರ್ ಸರ್ಕಾರಿ ಒಂದು ಟ್ರೀಟಿ ಕೂಡ ಆಗಿದೆ ಇದರ ಮೂಲಕ ಇದು ನಡೀತಾ ಇದೆ ಭಾರತದ ಪಾಲು ಏನೂ ಇಲ್ಲ ಆದರೆ ಭಾರತ ಕೂಡ ಗಗನಯಾತ್ರಿಗಳನ್ನು ಅಲ್ಲಿಗೆ ಕಳಿಸ್ಬೋದು ಕೆಲವೊಂದು ಸಂಶೋಧನೆಗಳಿಗೂ ಕೂಡ ಅವಕಾಶವನ್ನು ಕೊಡ್ತಾರೆ ನೆಕ್ಸ್ಟ್ ಇನ್ನು ಕೋವಿಡ್ ನಡೀತಾ ಇದೆ ಜಸ್ಟ್ ನಮಗೆ ದೇಶದಲ್ಲಿ ಏನಾಗ್ತಾ ಇದೆ ಅಂತ ಗೊತ್ತಿರಬೇಕು ಬಟ್ ಇದನ್ನೇನು ಕೇಳೋದಿಲ್ಲ ಓಕೆ ಸೊ ಮಹಾರಾಷ್ಟ್ರ ಈಗಾಗಲೇ 11,500 ಗಡಿಯನ್ನು ದಾಟಿದೆ ಗುಜರಾತಲ್ಲಿ 4,000 ಇದೆ ದೆಹಲಿಯಲ್ಲಿ 3,000 ಇದೆ ಬಹಳಷ್ಟು ರಾಜ್ಯಗಳಲ್ಲಿ ಇವತ್ತು 1,000 ಗಡಿಯನ್ನು ದಾಟಿದೆ ಹಂಗೆ ನೋಡಿದ್ರೆ ಕರ್ನಾಟಕದಲ್ಲಿ ಕೇವಲ ಓಕೆ ಸೊ 500-600 ಬಹಳ ಅತ್ಯುತ್ತಮವಾದಂಥ ಒಂದು ನಿರ್ವಹಣೆ ಇಲ್ಲಿ ಆಗ್ತಾ ಇದೆ ಅಂತ ನಾವು ಭಾವಿಸ್ಬೋದು ನೆಕ್ಸ್ಟು ಕರ್ನಾಟಕದೊಳಗಡೆ ಬೆಂಗಳೂರು ಮೈಸೂರು ಬೆಳಗಾವಿ ಕಲಬುರಗಿ ಇಲ್ಲೆಲ್ಲ ಕಡೆ ಏನಿದೆ ಅಂತಂದರೆ ಅತಿ ಹೆಚ್ಚು ಕೇಸುಗಳು ನಮಗೆ ದಾಖಲಾಗಿದ್ದವು ಇನ್ನು ಮುಂದುವರೆದಂತೆ ಮಹಾರಾಷ್ಟ್ರ ಬಗ್ಗೆ ಒಂದು ನ್ಯೂಸ್ ಬಂದಿದೆ ಮಹಾರಾಷ್ಟ್ರ ಈಗಾಗಲೇ ನಿಮಗೆ ಗೊತ್ತಿದೆ ಫಸ್ಟ್ ಟೈಮ್ ಮಹಾರಾಷ್ಟ್ರದಲ್ಲಿ ಶಿವಸೇನಾದಿಂದ ಒಬ್ಬರು ಮುಖ್ಯಮಂತ್ರಿ ಆಗಿದ್ದಾರೆ ಅದನ್ನು ಉದ್ಭವ್ ಠಾಕ್ರೆ ಅವರು ಕರಿತಾರೆ ಉದ್ಭವ್ ಠಾಕ್ರೆ ಸೊ ಹೋದ ವರ್ಷನೇ ಕಾಂಗ್ರೆಸ್ಸು BJP NCP ಓಕೆ ಸೊ ಇವರೆಲ್ಲರ ನಡುವೆ ಸಾಕಷ್ಟು ದೊಡ್ಡ ಪ್ರಮಾಣದ ಜಟಾಪಟಿಯಾಗಿ ಕೊನೆಗೆ ಉದ್ಭವ್ ಠಾಕ್ರೆ ಅವರು ಮಹಾರಾಷ್ಟ್ರದ CM ಆಗಿ ಆಯ್ಕೆಯಾದರು ಸೊ ಮಹಾರಾಷ್ಟ್ರದ ಚೀಫ್ ಮಿನಿಸ್ಟರ್ ಆದರು ಆದರೆ ನಿಮಗೆ ಒಂದು ಗೊತ್ತಿರಬೇಕು ಇಲ್ಲಿ ಬಹಳ ಕೀ ರೋಲ್ ಪೊಲಿಟಿಕಲ್ ಪಾರ್ಟಿ ಕೀ ರೋಲನ್ನು ಪ್ಲೇ ಮಾಡಿದಂಥ ಪೊಲಿಟಿಕಲ್ ಪಾರ್ಟಿ ಯಾವುದಂತಂದರೆ ನಮಗಿಲ್ಲಿ ಶಿವಸೇನಾ ನೀವು ಕೇಳಿರ್ಬೇಕು ಶಿವಸೇನಾ ಅಂತಂದರೆ ಇದು ರೀಜನಲ್ ಪೊಲಿಟಿಕಲ್ ಪಾರ್ಟಿ ಇದು ರೀಜನಲ್ ಪಾರ್ಟಿ ಪ್ರಾದೇಶಿಕ ಪಕ್ಷ ಇದು ಈಗ ನಮ್ಮ ಕರ್ನಾಟಕದೊಳಗಡೆ JDSU ಪ್ರಾದೇಶಿಕ ಪಕ್ಷ ಕಾಂಗ್ರೆಸ್ಸು ಮತ್ತು BJP ಏನಿದೆಲ್ಲ ಇವೆಲ್ಲ ರಾಷ್ಟ್ರೀಯ ಪಕ್ಷಗಳು ನ್ಯಾಷನಲ್ ಪೊಲಿಟಿಕ್ಸ್ ಓಕೆ ಸೊ ನ್ಯಾಷನಲ್ ಲೆವೆಲಲ್ಲಿ ಅವರೆಲ್ಲ ಗುರುತಿಸ್ಕೊಂಡಿದ್ದಾರೆ ಬಟ್ JDSU ಪ್ರಾದೇಶಿಕ ಪಕ್ಷ ಹಾಗೆ ಮಹಾರಾಷ್ಟ್ರದಲ್ಲಿ ಪ್ರಾದೇಶಿಕ ಪಕ್ಷ ಯಾವುದಿದೆ ಶಿವಸೇನಾ ಆದರೆ ಇತ್ತೀಚೆಗೆ ಶಿವಸೇನಾ ಏನು ಮಾಡ್ತಾ ಇದ್ರ ಕರ್ನಾಟಕದಲ್ಲಿ ಮತ್ತು ಕೆಲವೊಂದು ಗುಜರಾತ್ ಒಳಗಡೆ ಕೆಲವೊಂದು ಸುತ್ತಮುತ್ತಲಿನ ರಾಜ್ಯಗಳಲ್ಲಿನೂ ಕೂಡ ತಮ್ಮ ಅಭ್ಯರ್ಥಿಗಳನ್ನು ಕಣಕ್ಕೆ ಇಳಿಸ್ತಾ ಇದ್ದಾರೆ ಬಟ್ ಇನ್ನೂ ಅದು ಪ್ರಾದೇಶಿಕ ಪಕ್ಷನೇ ಇದೆ ಇನ್ನೂ ಅಷ್ಟು ದೊಡ್ಡ ಲೆವೆಲಲ್ಲಿ ಬೆಳೆದಿಲ್ಲ ಬಟ್ ಮಹಾರಾಷ್ಟ್ರ ಪೊಲಿಟಿಕ್ಸ್ ಒಳಗಡೆ ಬಹಳ ಕೀ ರೋಲನ್ನು ಅದು ಪ್ಲೇ ಮಾಡ್ತಾ ಇದೆ ಸೊ ಇತ್ತೀಚೆಗೆ ಸೊ ಸಾಕಷ್ಟು ಒಂದು ಮ್ಯಾಜಿಕ್ ನಂಬರನ್ನು ದಾಟಕ್ಕೆ ಆಗಲಿಲ್ಲ ಫೈನಲ್ ಆಗಿ BJP ಅವರ ಜೊತೆ ಅವರು ಕೈ ದೋಡಿಸ್ತಿಲ್ಲ ಸೊ ಫೈನಲ್ ಆಗಿ ಅವರು NCP ಕಾಂಗ್ರೆಸ್ ಜೊತೆಗೆ ಸೇರಿ ಗೌರ್ಮೆಂಟನ್ನು ಫಾರ್ಮ್ ಮಾಡಿದೆ ಸೊ ಈಗೇನಾಗಿದೆ ಅಂತಂದರೆ ಇಲ್ಲಿ ಉದ್ಭವ್ ಠಾಕ್ರೆನೇ ಚೀಫ್ ಮಿನಿಸ್ಟರ್ ಆದರು ಆದರೆ ನಿಮಗೂ ಗೊತ್ತಿದೆ ನಮ್ಮ ಸಂವಿಧಾನದ ಪ್ರಕಾರ ಯಾರು ಬೇಕಾದವ್ರೂ ಚೀಫ್ ಮಿನಿಸ್ಟರ್ ಆಗಬೇಕು ಅದಕ್ಕೇನು ಎಲೆಕ್ಷನ್ ನಿಲ್ಲಬೇಕಂತ ಏನಿಲ್ಲ ಯಾರು ಬೇಕಾದ್ರೂ ಸರ್ ಒಬ್ಬ XYZ ವ್ಯಕ್ತಿ ಯಾರೋ ಒಬ್ಬ ಅದನ್ನು ಇವನು ಹೋಗಿ ಒಮ್ಮೊಮ್ಮೆಲೇ ಚೀಫ್ ಮಿನಿಸ್ಟರ್ ಆಗಬಹುದು ಏನೂ ಪ್ರಾಬ್ಲಮ್ ಇಲ್ಲ
ಆದರೆ ಇವನು ಚೀಫ್ ಮಿನಿಸ್ಟರ್ ಆದಮೇಲೆ ಆರು ತಿಂಗಳ ಒಳಗಾಗಿ ಚೀಫ್ ಮಿನಿಸ್ಟರ್ ಆದಮೇಲೆ ಆರು ತಿಂಗಳ ಒಳಗಾಗಿ ರಾಜ್ಯ ವಿಧಾನಸಭೆ ಅಥವಾ ವಿಧಾನ ಪರಿಷತ್ತಿಗೆ ಆರಿಸಿ ಬರಬೇಕು. ಅವನು ಎಮ್ ಎಲ್ ಎರ್ ಆಗಬೇಕು ಅಂದು, ಇಲ್ಲ ಅಂತಂದರೆ ಎಮ್ ಎಲ್ ಸಿಯರ್ ಆಗಬೇಕು ಅಂದು ಅವನು ಆರಿಸಿ ಬರಲೇಬೇಕು. ಅಕಸ್ಮಾತ್ ಅವನೇನಾದರೂ ಆರಿಸಿ ಬರಲಿಲ್ಲ ಅಂತಂದರೆ ಆ ಮುಖ್ಯಮಂತ್ರಿ ಹುದ್ದೆಯಿಂದ ಕೆಳಗಿಳಿಬೇಕಾಗ್ತದೆ. ಇಲ್ಲ ಅಂತಂದರೆ ವಿಧಾನ ಪರಿಷತ್ತು ಅಥವಾ ವಿಧಾನಸಭೆಯೊಳಗಡೆ ಓಕೆ ಸೊ ಆ ಎಲ್ಲೋ ಒಂದು ಕಡೆ ಯಾರು ರಾಜ್ಯಪಾಲರಿಗೆ ಹೇಳಿ ಒಂದು ನಾಮನಿರ್ದೇಶನ ಅನ್ನಾದರೂ ಆಗಬೇಕು, ಏನಾದರೂ ಒಂದು ಆಗಲೇಬೇಕು. ಇಲ್ಲ ಅಂತಂದರೆ ಸರ್ ಸಿ ಎಂ ಹುದ್ದೆ ಕಳ್ಕೋಬೇಕಾಗ್ತದೆ. ಈಗ ಸೇಮ್ ಇದೇ ಪರಿಸ್ಥಿತಿ ಯಾರಿಗೆ ಬಂದಿದೆ? ಇಲ್ಲಿ ಉದ್ಧವ್ ಠಾಕ್ರೆ ಅವರಿಗೆ ಬಂದಿದೆ. ಯಾಕೆ? ಕಾನ್ಸ್ಟಿಟ್ಯೂಷನಲ್ ಕ್ರೈಸಿಸ್ ಆಗ್ತಾ ಇದೆ. ಕಾನ್ಸ್ಟಿಟ್ಯೂಷನಲ್ ಕ್ರೈಸಿಸ್ ಹ್ಯಾಸ್ ಅಕರ್ಡ್ ಇನ್ ಮಹಾರಾಷ್ಟ್ರ ದ್ಯಾಟ್ ಥ್ರೆಟನ್ಸ್ ದ ಪೊಸಿಷನ್ ಆಫ್ ಇನ್ಕ್ಯುಮೆಂಟ್ ಚೀಫ್ ಮಿನಿಸ್ಟರ್ ಆಫ್ ಮಹಾರಾಷ್ಟ್ರ ಮಿಸ್ಟರ್ ಉದ್ಧವ್ ಠಾಕ್ರೆ. ಸೊ ಹೋದ ವರ್ಷ ನವಂಬರ್ 28, 2019ಕ್ಕೆ ಉದ್ಧವ್ ಠಾಕ್ರೆ ಮಿನಿಸ್ಟರಾಗಿ ಆಯ್ಕೆಯಾದರು. ಸೊ ಅವಾಗಾಗಿದ್ದಾರೆ. ಬಟ್ ಈಗೇನಾಗಿದೆ ಅಂತಂದರೆ ಆರ್ಟಿಕಲ್ 164 ಕ್ಲಾಸ್ 4 ಸಂವಿಧಾನದ 164ನೇ ವಿಧಿಯ ಪ್ರಕಾರ ಯಾವುದೇ ಪರ್ಸನ್ ಮಿನಿಸ್ಟರ್ ಆಗ್ಬೋದು ಅಥವಾ ಚೀಫ್ ಮಿನಿಸ್ಟರ್ ಆಗ್ಬೋದು, ಆದರೆ ವಿದಿನ್ 6 ಪೀರಿಯಡ್ ಆಫ್ ಟೈಮ್ 6 ತಿಂಗಳ ಒಳಗಾಗಿ ಐದರ್ ಹೌಸ್ ಅಂದರೆ ರಾಜ್ಯ ವಿಧಾನಸಭೆ ಅಥವಾ ವಿಧಾನ ಪರಿಷತ್ತು, ವಿಧಾನ ಪರಿಷತ್ತು ಅಥವಾ ವಿಧಾನಸಭೆಯ ಸದಸ್ಯತ್ವವನ್ನು ಪಡೆಯಲೇಬೇಕು, ಎಲೆಕ್ಷನ್ ನಿಂತು ಆರಿಸಿ ಬರಲೇಬೇಕು. ಆದರೆ ಈಗೇನಾಗಿದೆ ಸರ್, ಆ ಲೇಯರ್ ಲಾಸ್ಟ್ ಡೇಟ್ ಯಾವಾಗಿದೆ? ಮೇ 24 ಇದೇ ತಿಂಗಳು, ಇದೇ ತಿಂಗಳು ಮೇ 24ಕ್ಕೆ ಏನಿದೆ ಅಂತಂದರೆ ಎಲೆಕ್ಷನ್ ಆಗಲೇಬೇಕು, ಅಷ್ಟರೊಳಗಡೆ ಅವರು ಆರಿಸಿ ಬರಬೇಕು. ಆದರೆ ಇಷ್ಟು ದಿವಸ ಏನಾಗ್ತಾಯಿತ್ತು ಅಂತಂದರೆ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಏನು ಹೇಳಿದರು, ಸರ್ ಈಗೆಲ್ಲ ಕೋವಿಡ್ ನಡೆದಿದೆ, ನಮಗೆ ಎಲೆಕ್ಷನ್ ಮಾಡೋಕ್ಕಾಗೋದಿಲ್ಲ, ನಾವು ಮುಂದೆ ಹಾಕ್ತೀವಿ, ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಹೇಳಿದರು. ಮತ್ತು ಇವರು ಎಲೆಕ್ಷನ್ ನಡೆಸಲಿಲ್ಲ ಅಂತಂದರೆ ಮತ್ತೆ ಹೆಂಗೆ ಮಾಡೋದು? ಉದ್ಧವ್ ಠಾಕ್ರೆ 6 ತಿಂಗಳಲ್ಲಿ ಆರಿಸಿ ಬರಲಿಲ್ಲ ಅಂತಂದರೆ ಆ ಒಂದು ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಡೆ ಬರಬೇಕು. ಓಕೆ ಸೊ ಎಲೆಕ್ಷನನ್ನು ನಮ್ಗೆ ಆಗೋದಿಲ್ಲ ಡ್ಯೂ ಟು ದ ಕೊರೋನಾ ವೈರಸ್ ಔಟ್ ಬ್ರೇಕ್ ಅಂತೇಳಿ ಎಲೆಕ್ಷನ್ ಕಮಿಷನ್ ಅವರು ಹೋದ ವಾರ ಹೇಳಿದರು. ಮತ್ತು ಅದನ್ನು ಹೇಳಿದ ಮೇಲೆ ಇವ್ರೇನು ಮಾಡೋಕ್ಕತ್ತರು, ಮತ್ತೊಂದು ದಾರಿ ಹುಡುಕಿದ್ರು. ಏನಂತೇಳಿ ಗವರ್ನರ್ ಕೋಟಾ ಅಂತ ಇರ್ತದೆ, ಯಾಕಂದರೆ ಮಹಾರಾಷ್ಟ್ರದಲ್ಲಿ ಕರ್ನಾಟಕದಲ್ಲಿರುವಂತೆ ಮಹಾರಾಷ್ಟ್ರದಲ್ಲಿನೂ ಮೆಂಬರ್ ಆಫ್ ಲೆಜಿಸ್ಲೇಟಿವ್ ಕೌನ್ಸಿಲ್ ಆಗ್ಬೋದು, ಅಲ್ಲಿಯೂ ಕೂಡ ವಿಧಾನ ಪರಿಷತ್ತಿದೆ. ವಿಧಾನ ಪರಿಷತ್ತಿಗೆ ಓಕೆ ಸೊ ರಾಜ್ಯಪಾಲರು ಕೆಲವು ಜನ ವ್ಯಕ್ತಿಗಳನ್ನು ನಾಮನಿರ್ದೇಶನ ಮಾಡ್ಬೋದು. ಕಲೆ, ಸಾಹಿತ್ಯ, ಸಮಾಜ ಸೇವೆ ಇಲ್ಲೆಲ್ಲ ಅದ್ವಿತೀಯ ಸಾಧನೆ ಮಾಡಿದಂಥ ವ್ಯಕ್ತಿಗಳನ್ನು ಏನು ಮಾಡ್ಬೋದು? ಓಕೆ ಸೊ ಅಲ್ಲಿ ಆಯ್ಕೆ ಮಾಡ್ಬೋದು, ನಾಮನಿರ್ದೇಶನ ಮಾಡ್ಬೋದು ಎಲ್ಲಿ? ವಿಧಾನ ಪರಿಷತ್ತಿಗೆ. ಹಾಗೆ ನಮಗೆ ಉದ್ಧವ್ ಠಾಕ್ರೆ ಅವರನ್ನು ಉಳಿಸ್ಕೊಳ್ಳೋಕ್ಕೆ ಅದು ಒಂದು ದಾರಿ ಅಂತೇಳಿ ಅಲ್ಲಿ ಉದ್ಧವ್ ಠಾಕ್ರೆ ಅವ್ರು ಏನು ಮಾಡಿದರು, ತಮ್ಮ ಹೆಸರನ್ನು ರೆಕಮೆಂಡೇಷನ್ ಮಾಡಿದರು. ಯಾರಿಗೆ? ಓಕೆ ಸೊ ರಾಜ್ಯಪಾಲರಿಗೆ. ಮೊನ್ನೆ ಹೋದ ತಿಂಗಳು 9 April 2020ಕ್ಕೆ ರೆಕಮೆಂಡೇಷನ್ ಕೊಟ್ಟರು, ರಾಜ್ಯಪಾಲರು ಅವ್ರನ್ನ ಆಯ್ಕೆ ಮಾಡಲೇ ಇಲ್ಲ. ಅವ್ರು ಮಾಡ್ತೀನಂತೂ ಹೇಳಿಲ್ಲ, ಬಿಡ್ತೀನಂತೂ ಹೇಳಿಲ್ಲ. ಫೈನಲ್ಲಾಗಿ ಏನಾಯಿತು, ಅವರು ನರೇಂದ್ರ ಮೋದಿ ಅವರ ಜೊತೆ ಮಾತಾಡಿದರು. ದ ಪ್ರೈಮ್ ಮಿನಿಸ್ಟರ್ ಆಫ್ ದ ಕಂಟ್ರಿ ಮಿಸ್ಟರ್ ನರೇಂದ್ರ ಮೋದಿ, ನರೇಂದ್ರ ಮೋದಿ ಅವ್ರ ಜೊತೆ ಮಾತಾಡಿದರು. ಫೈನಲ್ಲಾಗಿ ನರೇಂದ್ರ ಮೋದಿ ಅವರ ಜೊತೆಗೆ ಮಾತುಕತೆಯಾಗಿ ಕೆಲವೇ ದಿನಗಳಲ್ಲಿ, 2 ದಿನಗಳಲ್ಲಿ ಎಲೆಕ್ಷನ್ ಕಮಿಷನ್ ಹೇಳಿದರು, ಇಲ್ಲ ಸರ್ ನಾವು ಎಲೆಕ್ಷನ್ ನಡೆಸ್ತೀವಿ, ಎಲೆಕ್ಷನ್ ನಡೆಸ್ತೀವಿ ಅಂತೇಳಿ ಯಾರು ಒಪ್ಕೊಂಡಿದ್ದಾರೆ? ಸೊ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ. ಓಕೆ ಸೊ ಈಗ ಫೈನಲ್ ಯಾವ ಒಂದು ನಿರ್ಧಾರಕ್ಕೆ ಬಂದಿದೆ ಎಲೆಕ್ಷನ್ ಕಮಿಷನು, ನಾವು ಎಲೆಕ್ಷನ್ ನಡೆಸ್ತೀವಿ ಅಂತ ಹೇಳಿದಾರೆ. ಸೊ ಹಿಂಗಾಗಿ ಏನಂತಂದರೆ ಆಲ್ಮೋಸ್ಟ್ ಅವ್ರದ್ದು ಒಂದು ಇಂಥ ಸಂದರ್ಭದಲ್ಲಿ ಮುಖ್ಯಮಂತ್ರಿ ಸ್ಥಾನ ಹೋಗಲಾರದೇ ಇರೋದನ್ನೇ ಭಾಳ ಒಳ್ಳೆಯದು, ಯಾಕಂದರೆ ಇವತ್ತು ಇಡೀ ದೇಶದೊಳಗಡೆ ಅತಿ ಹೆಚ್ಚು ಕೋವಿಡ್ ಪ್ರಕರಣಗಳು ಇವತ್ತು ಎಲ್ಲಿದ್ದಾವೆ ನಮಗೆ? ಮಹಾರಾಷ್ಟ್ರದಲ್ಲಿದೆ. ಬಹುಶಃ ನನಗನ್ಸಿದಂಗೆ ಮಾನ್ಯ ಪ್ರಧಾನಮಂತ್ರಿಯವರು ಬಹಳ ಒಳ್ಳೆಯ ಡಿಸಿಷನನ್ನು ತೊಗೊಂಡಿದ್ದಾರೆ, ಯಾಕಂದರೆ ಈಗ ರಾಜಕೀಯಕ್ಕಿಂತ ಜೀವ ಮುಖ್ಯ, ರಾಜ್ಯದ ಜನತೆಯ ಹಿತದೃಷ್ಟಿ ಬಹಳ ಮುಖ್ಯ ಆಗ್ತದೆ ಅನ್ನೋದು ಪ್ರಧಾನಮಂತ್ರಿಯವರಿಗೂ ಕೂಡ ಗೊತ್ತಾಗಿದೆ. ಸೊ ಅದಕ್ಕಾಗಿಯೇ ಇಂಥ ಒಂದು ಒಳ್ಳೆಯ ಡಿಸಿಷನ್ಗೆ ಅವರು ಕಾರಣರಾಗಿದ್ದಾರೆ. ಸೊ ಇದೊಂದು ಕಾನ್ಸ್ಟಿಟ್ಯೂಷನಲ್ ಕ್ರೈಸಿಸ್ ಆಗಿತ್ತು, ಸ್ವಲ್ಪ ನಿಮಗೆ ನೆನಪಿಟ್ಟುಕೊಂಡಿರಬೇಕು. ಇನ್ನು ಮುಂದೆ ಹೋಗೋದಾತಂದರೆ ಶಾಲಾ ಶುಲ್ಕ ಏರಿಕೆಗೆ ಕಡಿವಾಣ, ಪೋಷಕರಿಗೆ ಕೊಂಚ ಸಮಾಧಾನ. ಈಗಾಗಲೇ ನಿಮಗೂ ಗೊತ್ತಿದೆ ಸರ್, ಕೋವಿಡ್ ಬಂದಿದ್ದರಿಂದ ಸಾಕಷ್ಟು ಪ್ರಾಬ್ಲಮ್ ಆಗ್ತಾಯಿದೆ, ಎಲ್ಲ ಶಾಲಾ ಕಾಲೇಜುಗಳು ಬಂದಾಗಿದ್ದಾವೆ ಕೆಲವೊಂದು ಶಾಲೆಯವರಿಗಂತೂ, ಇನ್ನು ನೆಕ್ಸ್ಟ್ ಖಾಸಗಿ ಶಾಲೆಯವರಿಗೆ. ಇನ್ನು ಮುಂದೆ ಶಾಲೆಗಳೇನಾದರೂ ಓಪನ್ ಆದರೆ ನಮ್ಮ ಶಿಕ್ಷಕರಿಗೆ ಸ್ಯಾಲ್ರಿ ಕೊಡೋಕ್ಕೂ ನಮ್ಮ ಕಡೆ ದುಡ್ಡಿಲ್ಲ ಅನ್ನೋ ಪರಿಸ್ಥಿತಿಗೆ ಕೆಲವೊಂದು ಶಾಲೆಗಳು ನಿಜವಾಗ್ಲೂ ಬಂದಿದ್ದಾವೆ. ಸೊ ಅಂಥವ್ರು ಏನು ಮಾಡ್ತಾಯಿದ್ದಾರೆ ಅಂತಂದರೆ ಶಾಲೆಗಳ ಒಂದು ಯಾವುದು ಒಂದು ಫೀಸನ್ನು ಜಾಸ್ತಿ ಮಾಡಬೇಕು, ಶುಲ್ಕಗಳನ್ನು ಜಾಸ್ತಿ ಮಾಡಬೇಕಂತ ನಿರ್ಧಾರ ತಗೋತಾ ಇದ್ದಾರೆ. ಅದಕ್ಕೆ ನಮ್ಮ ಗೌರ್ಮೆಂಟ್ ಏನು ಮಾಡಿದೆ ಅಂತಂದರೆ ಕಟ್ಟುನಿಟ್ಟಾಗಿ ಹೇಳಿಬಿಟ್ಟಿದೆ. ಯಾವುದು? ಕರ್ನಾಟಕ ಶಿಕ್ಷಣ ಸಂಸ್ಥೆಗಳ ನಿಯಮ 1995, ಕರ್ನಾಟಕ ಶಿಕ್ಷಣ ಸಂಸ್ಥೆಗಳ ನಿಯಮ, ಕರ್ನಾಟಕ ಶಿಕ್ಷಣ ಸಂಸ್ಥೆಗಳ ನಿಯಮ 1995. ಈ ಕಾಯ್ದೆಯಡಿ ಒಳಗಡೆ ಕರ್ನಾಟಕ ಸರ್ಕಾರ ಹೇಳಿದೆ, ಯಾವುದೇ ಕಾರಣಕ್ಕೂ ನೀವು ಪೋಷಕರ ಮೇಲೆ ಹೊರೆ ಹೇರಂಗಿಲ್ಲ,
ಮತ್ತು ಯಾವುದೇ ಕಾರಣಕ್ಕೂ ನಿಮ್ಮ ಶಾಲಾ ಫೀಗಳನ್ನು ಶುಲ್ಕಗಳನ್ನು ಜಾಸ್ತಿ ಮಾಡೋಂಗಿಲ್ಲ ಅಂತೇಳಿ ಭಾಳ ಒಳ್ಳೆಯ ನಿರ್ಧಾರವನ್ನು ತೆಗೆದುಕೊಂಡಿದೆ. ಆದರೆ ವೈದ್ಯಕೀಯ ಕಾಲೇಜುಗಳಲ್ಲಿ ಸ್ನಾತಕೋತ್ತರ ಪದವಿಯ ವಾರ್ಷಿಕ ಶುಲ್ಕ ಭಾರೀ ಪ್ರಮಾಣದಲ್ಲಿ ಏರಿಕೆ ಮಾಡಿದೆ. ಒಂದು ಕಡೆ ಗೌರ್ಮೆಂಟ್ ಹಿಂಗೆ ಹೇಳ್ತಾ ಇದೆ, ಇನ್ನೊಂದು ಕಡೆ ಮೆಡಿಕಲ್ ಕಾಲೇಜ್ ಅವರೆಲ್ಲ ಶುಲ್ಕ ಆಲ್ರೆಡಿ ಜಾಸ್ತಿ ಮಾಡಿದ್ದಾರೆ. ಎಷ್ಟು ಜಾಸ್ತಿ ಮಾಡಿದ್ದಾರೆ ಸರ್? ಅದನ್ನು ಕೊಟ್ಟಾರೆ 23ರಷ್ಟು ಇದ್ದಿದ್ದನ್ನು. ಓಕೆ, ಸೊ ಸುಮಾರು 15ರಷ್ಟು, ಓಕೆ, ಸೊ ಸುಮಾರು 11ರಷ್ಟು ಏರಿಸಿ 32ರಷ್ಟು ಹೆಚ್ಚಾಗಿ ಮಾಡಿದ್ದಾರೆ. 23ರಿಂದ 32ರಷ್ಟು ಇವತ್ತು ಹೆಚ್ಚಿಗೆ ಮಾಡಿದ್ದಾರೆ. ಅಂದರೆ ಇಲ್ಲಿ ಗೌರ್ಮೆಂಟ್ ಒಂದು ಕಡೆ ಹೆಚ್ಚಿಗೆ ಮಾಡಬೇಡ ಅಂತ ಹೇಳ್ತಾ ಇದೆ, ಇವ್ರು ನೋಡ್ರೆ ಇಲ್ಲಿ ಮಾಡ್ತಾ ಇದ್ದಾರೆ. ಸೊ ಇದರ ಬಗ್ಗೆ ಸರ್ಕಾರ ಕ್ರಮಗಳನ್ನು ಕೈಗೊಳ್ಳಬೇಕಾದಂಥ ಅನಿವಾರ್ಯತೆ ಇದೆ. ಸೊ ಈಗ ಸರ್ಕಾರ ನಿಜವಾಗ್ಲೂ ಪೋಷಕರ ಒಂದು, ಓಕೆ, ಸೊ ಸಮಸ್ಯೆಗೆ ಕಿವಿ ಕೊಡಬೇಕಂಥೇಳಿ ಲೇಖಕರು ಇಲ್ಲಿ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಇದನ್ನು ನೀವು ನೆನಪಿಟ್ಕೋಬೇಕು. ಕರ್ನಾಟಕ ಶಿಕ್ಷಣ ಸಂಸ್ಥೆಗಳ ನಿಯಮ 1995. ಇನ್ನು ನೆಕ್ಸ್ಟ್, ನಿನ್ನೆ ವಿಡಿಯೋದೊಳಗಡೆ ನಾವು ಒಂದೆರಡು ಭೌಗೋಳಿಕ ಗುರುತುಗಳನ್ನು ನೋಡಿದ್ದೀವಿ. ಉತ್ತರ ಪ್ರದೇಶದ ಗೋರಖ್ಪುರದ ಟೆರ್ರಾಕೋಟಾ ಇರ್ಬೋದು, ಅಥವಾ ಇನ್ನೊಂದು ನಮಗೆ ಕಪ್ಪು ಅಕ್ಕಿ ಇರ್ಬೋದು, ಮಣಿಪುರದ ಕಪ್ಪು ಅಕ್ಕಿ ಇರ್ಬೋದು, ಇವನ್ನ ನಾವು ನೋಡಿದ್ದೀವಿ. ಇವತ್ತು ಮತ್ತೊಂದು ಭೌಗೋಳಿಕ ಗುರುತು ಸ್ಥಾನಮಾನ ಸಿಕ್ಕಿದೆ. ಯಾವುದು? ಕಾಶ್ಮೀರ ಕೇಸರಿ, ಸ್ಯಾಫ್ರಾನ್ ಅಂತ ಕರೀತೀವಿ, ಕೇಳಿರ್ಬೇಕು ನೀವು ಕೂಡ. ಕಾಶ್ಮೀರ ಕೇಸರಿ, ಅದನ್ನು ನಮ್ಮ ಭಾರತ ದೇಶದೊಳಗಡೆ ಮಸಾಲೆ ಪದಾರ್ಥವಾಗಿ ಬಳಕೆ ಮಾಡ್ತಾರೆ. ಕೆಲವೊಂದಕ್ಕೆ ಕಲರ್ ಬರಬೇಕು, ವಾಸನೆ ಬರಬೇಕು, ಓಕೆ, ಸೊ ಹಿಂಗಂತೇಳಿ ಅದನ್ನು ಯೂಸ್ ಮಾಡ್ತಿರ್ತಾರೆ. ಸೊ ಇಲ್ಲಿದೆ ಕೇಸರಿ, ಇದರ ಉಪಯೋಗಗಳು ಸಾಕಷ್ಟಿದೆ, ಮುಂದೆ ಹೋಗ್ತಾ ಹೋಗ್ತಾ ನಾವು ನೋಡೋಣ. ಸೊ ಕೇಸರಿ ಕಾಶ್ಮೀರದಲ್ಲಿ ಭಾಳ ಫೇಮಸ್ ಸರಿ, ಕಾಶ್ಮೀರದ ಒಂದು ವಾಯುಗುಣಕ್ಕೆ ಅಲ್ಲಿ ಬೆಳೀತಾರೆ ಇದನ್ನು. ಸೊ ಅದಕ್ಕೆ ಏನು ಮಾಡಿದ್ದಾರೆ, ಭೌಗೋಳಿಕ ಗುರುತು ಸ್ಥಾನಮಾನವನ್ನು ಕೊಟ್ಟಿದ್ದಾರೆ, ಜಿಯೋಗ್ರಫಿಕಲ್ ಇಂಡಿಕೇಷನ್. ಇದರ ಬಗ್ಗೆ ನಮಗೊಂದು ಎರಡು ಪಾಯಿಂಟ್ ಹೇಳಬೇಕಂತಂದರೆ, 1ನೇ ಶತಮಾನದಲ್ಲಿ ಮಧ್ಯ ಏಷ್ಯಾದಿಂದ ಈ ಒಂದು ಬೆಳೆಯನ್ನು ಕಾಶ್ಮೀರಕ್ಕೆ ಪರಿಚಯ ಮಾಡಿದರು. ಅಲ್ಲಿಂದ ಇದನ್ನು ಕಾಶ್ಮೀರದೊಳಗಡೆ ಬೆಳೀತಾ ಬಂತು. ಕಾಶ್ಮೀರದೊಳಗಡೆ ಸಮೃದ್ಧ ಮತ್ತು ಸಾಂಸ್ಕೃತಿಕ ಪರಂಪರೆಯನ್ನು, ಓಕೆ, ಸೊ ಇಲ್ಲಿ ಬೆಳೆಸಲಾಗ್ತಾ ಇದೆ. ನೆಕ್ಸ್ಟು, ಜಮ್ಮು ಕಾಶ್ಮೀರದ ಎತ್ತರದ ಪ್ರದೇಶಗಳು ಹೈಲ್ಯಾಂಡ್ಸ್, ಅವನ್ನು ನಾವು ಕರೇವಾಜ್ ಅಂತ ಕರಿತೀವಿ. ಎತ್ತರದ ಪ್ರದೇಶಗಳನ್ನು ಕರೇವಾಜ್ ಅಂತ ಕರಿತೀವಿ. ಅಲ್ಲಿ ಈ ಒಂದು ಬೆಳೆಯನ್ನು ಬೆಳೀತಾರೆ. ಮತ್ತು ಈ ಕೇಸರಿಯ ವಿಶೇಷತೆಗಳೇನು? ಕಾಶ್ಮೀರ ಕೇಸರಿದನ್ನು ಯಾಕೆ? ಕೇಸರಿ ಬಹಳ ಕಡೆ ಬೆಳೀತಾರೆ, ಬಟ್ ಇದರದೇ ಏನು ವಿಶೇಷತೆ ಇದೆ ಅಂತಂದರೆ, ಇದನ್ನು ನೋಡಿರಿ, ಸುಮಾರು ಸಮುದ್ರ ಮಟ್ಟದಿಂದ 1600ರಿಂದ 1800 ಮೀಟರ್ ಎತ್ತರದಲ್ಲಿ ಬೆಳೆಯುವಂತಹ ಏಕೈಕ ಕೇಸರಿ ಇದು. ಇಷ್ಟು ಎತ್ತರದಲ್ಲಿ ಯಾರೂ ಬೆಳೆಯೋದಿಲ್ಲ. 1600ರಿಂದ 1800 ಮೀಟರ್ ಎತ್ತರದಲ್ಲಿ ಸಮುದ್ರ ಮಟ್ಟದಿಂದ ಬೆಳೆಯುವಂಥ ಏಕೈಕ ಕೇಸರಿ ಇದಾಗಿದೆ. ನೆಕ್ಸ್ಟ್, ಇದು ನೈಸರ್ಗಿಕವಾಗಿ ಸರ್ ಇದಕ್ಕೆ ಕೆಂಪು ಬಣ್ಣ ಇರ್ತದೆ. ಕೆಂಪು ಬಣ್ಣ ಇರೋದು ಒಳ್ಳೆಯ ಒಂದು ಆರ್ಡರ್, ಸುವಾಸನೆ ಇರೋದು, ಮತ್ತು ಇದರೊಳಗಡೆ ಯಾವುದೇ ರಾಸಾಯನಿಕಗಳಿರೋದಿಲ್ಲ. ಇದು ಬಹಳ ಇಂಪಾರ್ಟೆಂಟ್, ಯಾವುದೇ ರಾಸಾಯನಿಕಗಳಿರೋದಿಲ್ಲ. ಮತ್ತು ಇದು ಇತರ ಆಹಾರ ಬಣ್ಣ, ಈ ಆಹಾರ ಪದಾರ್ಥಗಳಿಗೆ ಯಾಕೆ ಬಳಸ್ತಾರೆ ಅಂತಂದರೆ, ಕೆಲವೊಂದಿಷ್ಟು ಆಹಾರ ಪದಾರ್ಥಗಳಿಗೆ ಇದು ಬಣ್ಣವನ್ನು ಕೊಡ್ತದೆ, ಆಮೇಲೆ ವಾಸನೆಯನ್ನು ಕೊಡ್ತದೆ. ಇವೆಲ್ಲ ಗುಣಗಳಿರೋದ್ರಿಂದ ಇದನ್ನು ನಮ್ಮ ಭಾರತದಲ್ಲಿ ಆಹಾರ ಪದಾರ್ಥವಾಗಿ ಬಳಕೆ ಮಾಡ್ತಾರೆ. ಇನ್ನು ನೆಕ್ಸ್ಟು, ಕಾಶ್ಮೀರದೊಳಗಡೆ ಕೇಸರಿ ಒಟ್ಟು ಟೋಟಲಾಗಿ 3 ಟೈಪ್ ನಮಗೆ ಬರ್ತವೆ. ಇದನ್ನು ಸ್ವಲ್ಪ ನೀವು ನೆನಪಿಟ್ಕೊಂಡ್ರಿ. ಕಾಶ್ಮೀರದೊಳಗಡೆ ಟೋಟಲಾಗಿ 3 ಟೈಪ್ ನಮಗೆ ಕೇಸರಿ ಬರ್ತವೆ. ಒಂದು ಲಚ್ಚಾ ಸ್ಯಾಫ್ರಾನ್, ಮೊಂಗ್ರಾ ಸ್ಯಾಫ್ರಾನ್, ಗುಚ್ಚಿ ಸ್ಯಾಫ್ರಾನ್. ಸೊ ಲಚ್ಚಾ ಸ್ಯಾಫ್ರಾನ್, ಮೊಂಗ್ರಾ ಸ್ಯಾಫ್ರಾನ್, ಗುಚ್ಚಿ ಸ್ಯಾಫ್ರಾನ್, ಟೋಟಲಿ ನಮಗೆ 3 ಥರ ಇಲ್ಲಿ ಬರುವಂಥದ್ದು. ಮತ್ತು ಏನಿದ್ರ ಉಪಯೋಗಗಳು, ಇದನ್ನು ನಿಮಗೆ ಆಗಲೇ ಹೇಳಿದಂಗೆ ಭಾರತದಲ್ಲಿ ಮಸಾಲೆ ಪದಾರ್ಥವಾಗಿ ಇದನ್ನು ಉಪಯೋಗ ಮಾಡ್ತಾರೆ. ಮತ್ತು ಇದು ಆರೋಗ್ಯಕ್ಕೂ ಬಹಳ ಒಳ್ಳೆಯದು. ಯಾವುದೇ ರೀತಿಯಾದಂತಹ ಈಗೆಲ್ಲ ಏನಾಗ್ತಾ ಇದೆ, ಮಾರ್ಕೆಟ್ ಒಳಗಡೆ ಮ್ಯಾನುಫ್ಯಾಕ್ಚರ್ಡ್ ಕಲರ್ ಬರ್ತಾ ಇದೆ. ಯಾವುದೇ ಒಂದು ನೀವು ಆಹಾರ ಪದಾರ್ಥ ನೀವು ತೊಗೊಳಕ್ಕೆ ಹೋದ್ರಿ ಅಂತಂದರೆ ನೋಡೋಕ್ಕೆ ಚೆನ್ನಾಗಿ ಕಾಣಬೇಕಂತೇಳಿ ಅದರೊಳಗಡೆ ಕೃತಕ ಬಣ್ಣಗಳನ್ನು ಹಾಕ್ತಾಯಿದೆ. ಈ ಕೃತಕ ಬಣ್ಣಗಳಿಗಿಂತ ಕೇಸರಿ ಯೂಸ್ ಮಾಡೋದು ಭಾಳ ಬೆಸ್ಟ್. ಬಟ್ ಭಾಳಷ್ಟು ಜನ ಕೇಸರಿ ಯೂಸ್ ಮಾಡೋದಿಲ್ಲ, ಯಾಕಂದರೆ ಅದು ಬಹಳ ಕಾಸ್ಟ್ಲಿ ಇರ್ತೈತಂತೆ, ಭಾಳ ಕಾಸ್ಟ್ಲಿ ಇದು, ಹಿಂಗಾಗಿ ಬಳಸೋದಿಲ್ಲ ಕೃತಕ ಬಣ್ಣ. ಈ ಕೃತಕ ಬಣ್ಣ ಯೂಸ್ ಮಾಡಿದ ಆಹಾರ ತಿಂದು ನಾನೇ ಇವತ್ತು ಕ್ಯಾನ್ಸರ್ ರೋಗ ಬರ್ತಾ ಇದೆ. ಕ್ಯಾನ್ಸರ್ ಬರೋ ಕಾರಣನೇ ಈ ಆರ್ಟಿಫಿಷಿಯಲ್ ಕಲರ್ಸ್. ಸೊ ಹಿಂಗಾಗಿ ಎಲ್ಲರೂ ಇಂಥ ಕೇಸರಿಯನ್ನು ಬಳಸಿದರೆ, ಓಕೆ, ಸೊ ಕ್ಯಾನ್ಸರನ್ನು ಕೂಡ ನಾವು ತಡೆಗಟ್ಟಬಹುದು. ಆಹಾರ ಕ್ರಮದಲ್ಲಿ, ಆಹಾರ ಒಂದು ತಯಾರು ಮಾಡುವಂಥ ಕ್ರಮದಲ್ಲಿ ಚೇಂಜಸ್ಸು ಕಾಣಿಸಬೇಕು. ನೆಕ್ಸ್ಟು, ಕಾಸ್ಮೆಟಿಕ್ಸನ್ನು ಬಳಸಬೇಕು. ಕಾಸ್ಮೆಟಿಕ್ಸಲ್ಲಿ ಕೂಡ ಇದನ್ನು ಬಳಸ್ತಾರೆ, ವೈದ್ಯಕೀಯವಾಗಿ ಕೂಡ ಇದನ್ನು ಬಳಸ್ತಾರೆ. ಮತ್ತು ಇವತ್ತು ಇಡೀ ಜಗತ್ತಿನೊಳಗಡೆ ಅತಿ ಹೆಚ್ಚು ಕೇಸರಿಯನ್ನು ಉತ್ಪಾದಿಸ್ತಕ್ಕಂಥ ದೇಶ ಅಂತಂದರೆ ದಟ್ ಇಸ್ ಇರಾನ್. ಇಡೀ ಜಗತ್ತಿನೊಳಗಡೆ ಅತಿ ಹೆಚ್ಚು ಕೇಸರಿ ಉಪಯೋಗ ಮಾಡುವಂಥ ದೇಶ ಇರಾನ್. ಈಗ ಇರಾನ್ಗೆ ಭಾಳ ತೀವ್ರ ಪೈಪೋಟಿಯನ್ನು ಯಾರು ಕೊಡ್ತಾ ಇದ್ದಾರೆ ಅಂತಂದರೆ ದಟ್ ಇಸ್ ದಿ ಇಂಡಿಯಾ, ಭಾರತ ದೇಶ ಸರ್, ತೀವ್ರವಾದಂಥ ಒಂದು ಪೈಪೋಟಿಯನ್ನು ಇಲ್ಲಿ ಕೊಡ್ತಾ ಇದೆ. ನೆಕ್ಸ್ಟ್, ಇನ್ನು ವಿದೇಶಿ ವಿನಿಮಯ ಮೀಸಲು ದಿನೇ ದಿನೇ ಕರಗುತ್ತಿದೆ. ಫಾರೆಕ್ಸ್ ರಿಸರ್ವ್ಸ್ ಅಂತ ಕರಿತೀವಿ, ಫಾರೆಕ್ಸ್. ಓಕೆ, ಸೊ ಫಾರೆಕ್ಸ್, ಓಕೆ, ಫಾರೆಕ್ಸ್ ರಿಸರ್ವ್, ಫಾರೆಕ್ಸ್ ರಿಸರ್ವ್ ಅಂತ ಕರಿತೀವಿ.
ವಿದೇಶಿ ವಿನಿಮಯ ಮೀಸಲು ಅಂತ ಕರಿತೀವಿ. ಸೊ ಇದು ದಿನೇ ದಿನೇ ಕರಗ್ತಾ ಇದೆ. ಈಗಾಗಲೇ ಕೇಂದ್ರೀಯ ಬ್ಯಾಂಕ್ನ ಒಂದು ಡೇಟಾಗಳ ಪ್ರಕಾರ ಸುಮಾರು 479 ಬಿಲಿಯನ್ ಡಾಲರ್ನಷ್ಟು ಇವತ್ತು ಮಾತ್ರ ಇದೆ. ಅಂದರೆ ಸುಮಾರು 113 ಮಿಲಿಯನ್ ಡಾಲರ್ ಕರಗಿದೆ ಸರ್. ಎಷ್ಟು ಕರಗಿದೆ? 113 ಮಿಲಿಯನ್ ಡಾಲರ್. ಇಷ್ಟು ವಿದೇಶಿ ವಿನಿಮಯ ಕಡಿಮೆಯಾಗಿದೆ. ಸೊ ವಿದೇಶಿ ವಿನಿಮಯ ಅಂದರೆ ಏನು? ವಿದೇಶಿ ವಿನಿಮಯ ಅಂತಂದರೆ ಬೇರೆ ದೇಶದ ಕರೆನ್ಸಿಗಳಲ್ಲಿ ನಾವು ಹೊಂದಿರುವಂಥ ಆಸ್ತಿಗಳು. ಬೇರೆ ದೇಶದ ಕರೆನ್ಸಿಗಳನ್ನು ನಾವು ಹೊಂದಿರ್ತೀವಿ. ಹೆಚ್ಚಾಗಿ ಬೇರೆ ದೇಶದ ಕರೆನ್ಸಿ ಅಂತಂದರೆ ನಮ್ಮಲ್ಲಿ ಡಾಲರಲ್ಲೇ ನಾವು ಸಂಗ್ರಹವನ್ನು ಮಾಡ್ತೀವಿ. ಓಕೆ, ಸೊ ಈ ಯಾಕೆ ನಾವು ಸಂಗ್ರಹ ಮಾಡಬೇಕು? ಫಾರಿನ್ ಎಕ್ಸ್ಚೇಂಜ್ ರಿಸರ್ವ್ ಅಂತ ಕರಿತೀವಿ. ವಿದೇಶಿ ಹಣವನ್ನು ನಾವು ಯಾಕೆ ಸಂಗ್ರಹ ಮಾಡಬೇಕಂತಂದರೆ ನಾಳೆ ಏನಾದರೂ ನಮ್ಮ ರೂಪಾಯಿ ಅಪಮೌಲ್ಯೀಕರಣ ಆಗಕತ್ತೀವು, ವಿದೇಶಿ ಡಾಲರ್ ಎದುರು ನಮ್ಮ ರೂಪಾಯಿ ಹೆಚ್ಚು ಕಡಿಮೆ ಆಗಕತ್ತೀವು ಅಂತಂದರೆ ಅದನ್ನು ಒಂದು ಸ್ಥಿರತೆಗೆ ತರೋಕ್ಕೆ ನಮಗೆ ವಿದೇಶಿ ವಿನಿಮಯ ಮೀಸಲು ಬೇಕಾಗ್ತದೆ. ನಾವು ವಿದೇಶಿ ಕರೆನ್ಸಿಗಳು, ಚಿನ್ನ ಮತ್ತು ಸ್ಪೆಷಲ್ ಡ್ರಾಯಿಂಗ್ ರೈಟ್ಸ್ ಅಂತ ಕರಿತೀವಿ IMF ಇಂದ, ಇವೆಲ್ಲ ಕೂಡ ಇದರೊಳಗಡೆ ಒಳಗೊಂಡಿರ್ತವೆ. ಅಂದರೆ ಫಾರ್ ಎಕ್ಸಾಂಪಲ್, ನಮ್ಮ ದೇಶಕ್ಕೆ ಓಕೆ, ಸೊ ವಿದೇಶಿ ವಿನಿಮಯ ಮೀಸಲು ಇಲ್ಲಿ RBI ಕಡೆ ಬರುತ್ತೆ ಸರ್. RBI, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ. ಯಾರೋ ಒಬ್ಬರು ಟೂರ್ ಮಾಡೋಕ್ಕೆ ಬರ್ತಾ ಇದ್ದಾರೆ, ಅವರು ಡಾಲರನ್ನು ತಂದು RBI ಕಡೆ ಕೊಡ್ತಾರೆ, RBI ಅವರಿಗೆ ದುಡ್ಡು ಕೊಡ್ತಾರೆ, ನಮಗೆ ಡಾಲರ್ ಬಂತು. ಬೇರೆ ದೇಶದಲ್ಲಿ ಯಾರೋ ವರ್ಕ್ ಮಾಡೋಕ್ಕಿದ್ದಾರೆ, ಅವರ ತಂದೆ ತಾಯಿ ಹೆಂಡತಿ ಮಕ್ಕಳು ಇಂಡಿಯಾದಲ್ಲಿರ್ತಾರೆ, ಅವರು ಡಾಲರ್ ಕೊಡ್ತಾರೆ, ನಮಗೆ ಡಾಲರ್ ಬಂತು. ಮತ್ತು ನೆಕ್ಸ್ಟು ಬೇರೆ ದೇಶದವ್ರು ಯಾವುದೋ ಒಂದು ಚಿಕಿತ್ಸೆಗಾಗಿ ಭಾರತ ದೇಶಕ್ಕೆ ಬರ್ತಾ ಇದ್ದಾರೆ, ಅವರು ಡಾಲರ್ ತೊಗೊಂಬಂದು. ಬೇರೆ ದೇಶದವ್ರು ಯಾರೋ ಉಗಾಂಡಾ, ತಾಂಜೇನಿಯಾ, ಕೀನ್ಯಾ, ರವಾಂಡಾ ಈ ಕಡೆಯಿಂದ ಎಲ್ಲ ಎಜುಕೇಷನ್ ಪರ್ಪಸ್ ಬರ್ತಾರೆ, ಇವರು ದುಡ್ಡನ್ನು ತೊಗೊಂಬರ್ತಾರೆ. ಇವೆಲ್ಲ ಡಾಲರ್ ಒಳಹರಿವು. ಮತ್ತು ನಾವು ಬೇರೆ ದೇಶಕ್ಕೆ ಏನಾದರೂ ರಫ್ತು ಮಾಡಿರ್ತೀವಿ, ಅವ್ರು ನಮಗೆ ಪೇಮೆಂಟ್ ಮಾಡಬೇಕಾದಾಗ ಡಾಲರ್ ಕೊಡ್ತಾರೆ. ಹೀಗಾಗಿ ನಮ್ಮೆಲ್ಲರ ಕಡೆ ಡಾಲರ್ ಇರುತ್ತೆ ಸರ್. ನಾಳೆ ನಾವು ಅಮೇರಿಕಾದಿಂದ, ಫಾರ್ ಎಕ್ಸಾಂಪಲ್ ಅಮೇರಿಕಾದಿಂದ ಆ್ಯಪಲ್ ಐಫೋನ್ ತೊಗೊಂಡಿವಿ ಅಂತಂದರೆ ಅವ್ರಿಗೆ ಇದೇ ಡಾಲರನ್ನು ನಾವು ಏನು ಮಾಡ್ತೀವಿ? ವಾಪಸ್ ಕೊಡ್ತೀವಿ. ಅಕಸ್ಮಾತ್ ನಮಗೆ ಡಾಲರ್ ಇರಲಿಲ್ಲ ಅಂತಂದರೆ ಅವಾಗ ಏನಾಗೋದು, $1 70 ರೂಪಾಯಿ ಕೊಡಬೇಕಾಗ್ತದೆ. ಅವಾಗ ಎಲ್ಲ ದೇಶಗಳು ಡಾಲರ್ಗೆ ಡಿಮ್ಯಾಂಡ್ ಜಾಸ್ತಿ ಆಗಿ ಡಾಲರ್ ರುಪಿ ಡಾಲರ್ ಅಪ್ರಿಷಿಯೇಷನ್ ಆಗ್ತೈತಿ. ಓಕೆ, ಸೊ ರುಪಿ ಡೆಪ್ರಿಷಿಯೇಷನ್, ರೂಪಾಯಿ ಅಪಮೌಲ್ಯೀಕರಣ ಆಗೋದು. ಓಕೆ, ಸೊ ಡಾಲರ್ ಬೆಲೆ ಹೆಚ್ಚುತ್ತಾ ಹೋಗೋದು. ಹಿಂಗಾಗಬಾರ್ದು ಅಂತಂದರೆ ಯಾವಾಗಿದ್ದರೂ ನಮ್ಮಲ್ಲಿ ವಿದೇಶಿ ವಿನಿಮಯ ಮೀಸಲು ಇರಬೇಕು. ಮತ್ತು ಹೆಚ್ಚು ನಮ್ಮಲ್ಲಿ ವಿದೇಶಿ ವಿನಿಮಯ ಮೀಸಲು ಇರಬೇಕಂದ್ರೆ ನಮ್ಮ ಆಮದುಗಳನ್ನು ಏನು ಮಾಡಬೇಕು? ಕಡಿಮೆ ಮಾಡಬೇಕು. ನಮ್ಮ ರಫ್ತುಗಳನ್ನು ಜಾಸ್ತಿ ಮಾಡಬೇಕು. ಆವಾಗ ವಿದೇಶಿ ವಿನಿಮಯ ಮೀಸಲು ಕೂಡ ಜಾಸ್ತಿ ಆಗ್ತಾ ಹೋಗ್ತದೆ. ಬಟ್ ಈ ಕೋವಿಡ್ಡು ಒಂದು, ಕೋವಿಡ್ಡನ್ನೇ ಮುಖ್ಯ ಕಾರಣ ಅಲ್ಲ, ಕೋವಿಡ್ ಒಂದಿರ್ಬೋದು. ನಮ್ಮ ದೇಶದೊಳಗಡೆ ಆರ್ಥಿಕ ಪರಿಸ್ಥಿತಿ ಸರಿ ಇಲ್ಲ, ಉತ್ಪಾದನೆ ಕಡಿಮೆ ಆಗ್ತಾ ಇದೆ, ಆಮದು ಜಾಸ್ತಿ ಆಗ್ತಾ ಇದೆ. ಸೊ ಇವೆಲ್ಲ ಕಾರಣದಿಂದ ವಿದೇಶಿ ವಿನಿಮಯ ಮೀಸಲು ಏನಾಗ್ತಾ ಇದೆ? ಕಡಿಮೆ ಆಗ್ತಾ ಇದೆ. ಇನ್ನು ನೆಕ್ಸ್ಟು ಇನ್ನೊಂದು ಪಾಯಿಂಟನ್ನು ನೋಡ್ತಾ ಇದ್ದೀವಿ. ತ್ರಿಶೂರಪುರಂ ಅಂತೇಳಿ ಒಂದು ಹಬ್ಬ ಇದೆ. ತ್ರಿಶೂರಪುರಂ ಅಂತೇಳಿ ಒಂದು ಹಬ್ಬ ಎಲ್ಲಿ ನಡೀತದೆ ಸರ್? ಇದು ಕೇರಳದಲ್ಲಿ ನಡೀತೈತೆ. ಪ್ರತಿ ವರ್ಷ ಕೇರಳದಲ್ಲಿ ನಡೆಯುವಂಥ ಹಬ್ಬ. ಸಾಕಷ್ಟು ಆನೆಗಳನ್ನು ತೊಗೊಂಬರ್ತಾರೆ. ಒಂಥರ ಇದು ನಮ್ಮ ಕರ್ನಾಟಕದಲ್ಲಿ ನಾವು ಯಾವ ರೀತಿ ದಸರಾ ಮಾಡ್ತೀವಲ್ಲ ಸರ್, ಅಷ್ಟೇ ವಿಜೃಂಭಣೆಯಿಂದ ಮಾಡ್ತಾರೆ. ಇಡೀ ಕೇರಳ ತುಂಬ, ಇಡೀ ದಕ್ಷಿಣ ಭಾರತದಲ್ಲಿ ಬಹಳ ಪ್ರಸಿದ್ಧವಾದಂಥ ಒಂದು ಹಬ್ಬಗಳಲ್ಲಿ ಇದು ಕೂಡ ಒಂದು. ತ್ರಿಶೂರಪುರಂ ಉತ್ಸವ ಅಂತ ಕರಿತೀವಿ. ಸೊ ಇದು ಪ್ರತಿ ವರ್ಷ ಕೇರಳದಲ್ಲಿ ನಡೀತೈತಿ. ಮತ್ತು ಇದು ಹಿಂದೂಗಳ ಹಬ್ಬ. ಇದು ಹಿಂದೂಗಳ ಹಬ್ಬ ಆದರೂ ಕೂಡ ಇಲ್ಲಿ ಮುಸ್ಲಿಮರು, ಕ್ರಿಶ್ಚಿಯನ್ರು, ಬೌದ್ಧ ಧರ್ಮದವರು ಎಲ್ಲರೂ ಭಾಗವಹಿಸುವುದರಿಂದ ಈ ಒಂದು ಹಬ್ಬದ ವಿಶೇಷತೆ ಇನ್ನೂ ಹೆಚ್ಚಾಗಿದೆ. ಈ ಬಾರಿ ಏನಾಗಿದೆ ಅಂತಂದರೆ, ಇದು ಯಾಕೆ ನ್ಯೂಸಲ್ಲಿದೆ? ಕೋವಿಡ್ ಇರೋದರಿಂದ ಇದನ್ನು ವಿಜೃಂಭಣೆಯಿಂದ ದೇವಸ್ಥಾನದ ಒಳಗಡೆ ಆಚರಣೆ ಮಾಡ್ತಾರೆ. ಅಷ್ಟು ವಿಜೃಂಭಣೆಯಿಂದ ಮಾಡೋದಿಲ್ಲ, ಯಾಕಂದರೆ ಲಕ್ಷಾಂತರ ಜನ ಕೂಡ್ತಾರೆ. ಮತ್ತು ಈಗಂತೂ ನಾವು ಸೋಷಿಯಲ್ ಡಿಸ್ಟೆನ್ಸಿಂಗ್ ಮೇಂಟೈನ್ ಮಾಡಬೇಕು. ಪ್ರತಿ ವರ್ಷ ಇದನ್ನು ಏಪ್ರಿಲ್ ಮೇ ತಿಂಗಳಲ್ಲಿ ಆಚರಣೆ ಮಾಡೋದು. ಇಲ್ಲಿ ನಮಗೆ ಚಂಡ, ಮದ್ದಳೆ ಮುಂತಾದ ಉಪಕರಣಗಳನ್ನು ಬಳಸೋದ್ರ ಮುಖಾಂತರ ಇಡೀ ಕೇರಳದ ಸಂಸ್ಕೃತಿಗೆ ಹಿಡಿದಂಥ ಒಂದು ಕನ್ನಡಿ ಇದು. ತ್ರಿಶೂರಪುರಂ ಉತ್ಸವ ಕೇರಳದಲ್ಲಿ ಮಾಡ್ತಾರೆ. ಸೊ ಇವತ್ತಿನ ಕರೆಂಟ್ ಅಫೇರ್ಸ್ ಮೇಲೆ ಕ್ವಶನ್ಸು ಈ ರೀತಿ ಇದ್ದಾವೆ. ತ್ರಿಶೂರಪುರಂ ಹಬ್ಬವನ್ನು ಯಾವ ರಾಜ್ಯದಲ್ಲಿ ಆಚರಿಸಲಾಗುತ್ತದೆ? ಆಂಧ್ರ ಪ್ರದೇಶ್, ತಮಿಳುನಾಡು, ಕೇರಳ, ಗುಜರಾತ್. ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣವನ್ನು ಎಷ್ಟು ದೇಶಗಳ ಸಹಭಾಗಿತ್ವದಲ್ಲಿ ನಿರ್ಮಿಸಲಾಗಿದೆ? ಇವುಗಳಿಗೆ ನೀವು ಆನ್ಸರನ್ನು ಕಮೆಂಟ್ ಬಾಕ್ಸಲ್ಲಿ ಹಾಕೋಕ್ಕೆ ಸಾಧ್ಯ ಆಗಿರಬೇಕು. ನೆಕ್ಸ್ಟು, ನಾವು ಪ್ರತಿ ದಿವಸ KAS ಮತ್ತು IAS ಮುಖ್ಯ ಪರೀಕ್ಷೆಗೆ ಕ್ವಶನನ್ನು ಕೊಡ್ತಾ ಇದ್ದೀವಿ. ಇವತ್ತಿನ ಕ್ವಶನ್ ಈ ರೀತಿ ಇದೆ. ಭಾರತದಲ್ಲಿರುವ ನ್ಯಾಯಾಂಗ ವ್ಯವಸ್ಥೆಯನ್ನು, ಅದರ ಅವಶ್ಯಕತೆಯನ್ನು ತಿಳಿಸಿ. ಇದನ್ನು ನೀವು ಆನ್ಸರ್ ಬರೆದು ಇಲ್ಲಿ ಒಂದು ನಂಬರ್ ಕಾಣ್ತಾ ಇದೆ, ನನ್ನ ನಂಬರ್, ಈ ನಂಬರ್ಗೆ ನೀವು PDF ಫಾರ್ಮೆಟಲ್ಲಿ ಟೆಲಿಗ್ರಾಮ್ಗೆ ಕಳಿಸ್ಬೇಕು. ಇವನ್ನೆಲ್ಲವನ್ನು ನಾವು ಏನು ಮಾಡ್ತೀವಿ ಅಂತಂದರೆ ಆರ್ಟ್ ಆಫ್ ಆನ್ಸರ್ ರೈಟಿಂಗ್ ಚಾನಲ್ ಒಳಗಡೆ ಬೆಸ್ಟ್ ಆನ್ಸರನ್ನು ಮಾತ್ರ ಅಲ್ಲಿ ಹಾಕಿರ್ತೀವಿ, ಬೆಸ್ಟ್ ಮಾತ್ರ. ಯಾಕೆಂದರೆ ಕೆಲವು ಜನ ಫೋನ್ ಮಾಡ್ತಾರೆ, ಸರ್ ನನ್ನ ಆನ್ಸರ್ ನೀವು ಹಾಕೇನೇ ಇಲ್ಲ ಅಂತೆ. ನಿಮ್ಮ ಆನ್ಸರ್ ಬೆಸ್ಟ್ ಇದ್ದರೆ ಮಾತ್ರ ನಾವು ಅಲ್ಲಿ ಹಾಕ್ತೀವಿ, ಎಲ್ಲ ಆನ್ಸರ್ ಹಾಕೋದಿಲ್ಲ. ಯಾಕಂದರೆ ಪ್ರತಿ ದಿವಸ ನನಗೆ 450 ರಿಂದ 500 ಆನ್ಸರ್ ಬರ್ತಾಯಿದ್ದವು. ಸೊ ಎಲ್ಲನೂ ಹಾಕೋಕ್ಕಾಗೋದಿಲ್ಲ, ನೀವು ಬೆಸ್ಟ್ ಬರೆದ್ರೆ ಮಾತ್ರ ನಿಮ್ಮ ಆನ್ಸರ್ಗಳು ಅಲ್ಲಿ ಬರ್ತವೆ.
ಸೊ ಅಲ್ಲಿ ನೀವು ತೊಗೊಳಕ್ಕೆ ಸಾಧ್ಯ ಆಗಿರಬೇಕು. ಇವತ್ತಿನ ಡಿಸ್ಕಷನ್ ನಿಮಗೆ ಒಳ್ಳೆಯ ಹೆಲ್ಪ್ ಆಗಿದೆ, ಒಂದು ಒಳ್ಳೆಯ ನಾಲೆಡ್ಜ್ ಕೊಟ್ಟಿದೆ ಅಂತೇಳಿ ನಾನು ಭಾವಿಸ್ತಾ ಇದ್ದೀನಿ. ಸೊ ಹೆಚ್ಚಿನ ಮಾಹಿತಿಗಳಿಗಾಗಿ ನೀವು ಆಫೀಸರ್ಸ್ ಅಂತ ಟೆಲಿಗ್ರಾಮ್ ಮತ್ತು ಯೂಟ್ಯೂಬ್ ಚಾನಲಲ್ಲಿ ಇರಬೇಕು. ಮತ್ತು ಈಗ ನೀವೇನು ವಿಡಿಯೋ ನೋಡ್ತಾ ಇದ್ದೀರಿ, ಈ ವಿಡಿಯೋದು ಎಲ್ಲ ಪಿ ಡಿ ಎಫ್ಗಳು ನಿಮಗೆ ಈಗ ಸದ್ಯ 5 ನಿಮಿಷದೊಳಗಡೆ ನಮ್ಮ ಆಫೀಸರ್ಸ್ ಅಡ್ಡ ಟೆಲಿಗ್ರಾಮ್ ಚಾನಲಲ್ಲಿ ಅಪ್ಲೋಡ್ ಆಗ್ತವೆ. ಎಲ್ಲರೂ ಇದರೊಳಗಡೆ ಇರೋಕ್ಕೆ ಸಾಧ್ಯ ಆಗಿರಬೇಕು. ಈ ಒಂದು ವಿಡಿಯೋವನ್ನು ಸಾಧ್ಯ ಆದಷ್ಟು ಜನರ ಜೊತೆಗೆ ನೀವು ವಾಟ್ಸಪ್ಪಲ್ಲಿ ಟೆಲಿಗ್ರಾಮ್ ಒಳಗಡೆ ಶೇರ್ ಮಾಡಿ. ಓಕೆ, ಸೊ ನೀವು ಎಲ್ಲವನ್ನು ಶೇರ್ ಮಾಡಿ, ಎಷ್ಟು ನೀವು ಇನ್ನೊಬ್ಬರಿಗೆ ಇದರ ಬಗ್ಗೆ ಹೇಳ್ತೀರಿ, ಶೇರ್ ಮಾಡ್ತೀರಿ, ಅದು ಒಂದೇ ನೀವು ನಮಗೆ ಕೊಡುವಂಥ ಪ್ರೋತ್ಸಾಹ. ಅದನ್ನು ಬಿಟ್ಟರೆ ನಾವು ಯಾವುದೇ ಮಾನಿಟರಿ ಬೆನಿಫಿಟನ್ನು ನಿಮ್ಮ ಕಡೆಯಿಂದ ನಾವು ಎಕ್ಸ್ಪೆಕ್ಟ್ ಮಾಡ್ತಾ ಇಲ್ಲ. ಯಾವುದೇ ರೀತಿ ದುಡ್ಡಿನ ಒಂದು ಆಸೆಗಾಗಿಯೂ ಇದನ್ನು ಮಾಡ್ತಾ ಇಲ್ಲ. ದೇರ್ ಇಸ್ ನೋ ಎನಿ ಮಾನಿಟರಿ ಬೆನಿಫಿಟ್ ಬಿಹೈಂಡ್ ದಿಸ್ ಪರ್ಟಿಕ್ಯುಲರ್ ಪ್ರೋಗ್ರಾಮ್. ಸೊ ಹಾಗಾಗಿ ತಾವು ಇದನ್ನು ಎಲ್ಲಿ ಎಷ್ಟು ಸಾಧ್ಯ ಇರಲ್ಲ ಅಷ್ಟು ವಾಟ್ಸಪ್ ಗ್ರೂಪ್ ಒಳಗಡೆ ಶೇರ್ ಮಾಡಿದ್ರೆ ಅದೇ ನೀವು ನಮಗೆ ಕೊಡುವಂಥ ಒಂದು ದೊಡ್ಡ ಪ್ರೋತ್ಸಾಹ. ಸೊ ಈ ಒಂದು ವಿಡಿಯೋ ನೋಡಿದ್ದಕ್ಕಾಗಿ ನಿಮಗೆಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್. ವಿಶ್ ಯು ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು.